ಪರಲೋಕದಲ್ಲಿರುವ ನಮ್ಮ ತಂದೆಯಾದ ಯೆಹೋವ ದೇವರೇ, ಈ ರಾತ್ರಿ ವೇಳೆಗಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಈ ರೀತಿಯಾಗಿ ನಾವು ಸೇರಿ ನಿನ್ನ ವಾಕ್ಯಗಳನ್ನು ಅನೇಕ ವಿಷಯಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿದ್ದೀರಿ. ಕೊಟ್ಟಂತೆ ಅವಕಾಶಗಳಿಗಾಗಿ ನಿಮಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಮತ್ತು ಸ್ವಾಮಿ, ವಾಕ್ಯ ಹಚ್ಚುವಂಥ ನಿಮ್ಮ ದಾಸರಿಗಾಗಿ ನಾವು ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ. ಅವರು ಸಹ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಕೊಟ್ಟು ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕಾಗುವಂತೆ, ತಿಳ್ಕೊಳಿಕ್ಕಾಗುವಂತೆ, ಗ್ರಹಿಸ್ಕೊಳ್ಳಿಕ್ಕಾಗುವಂತೆ ಅವ್ರ ಮುಖಾಂತರ ನಮಗೆ ಸಹಾಯ ಮಾಡಿ ನಡೆಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ. ವಿಶೇಷವಾಗಿ ಕೇಳಿಸಿಕೊಳ್ಳುವಂತೆ ಎಲ್ಲರೂ ಸ್ವಾಮಿ, ಎಲ್ಲರ ಹೆಸರಿಗೆ ಆಶೀರ್ವದಿಸಿರಿ ಸ್ವಾಮಿ. ನಾವು ಕೇವಲ ಕೇಳಿಸ್ಕೊಂಡು ಹಾಗೆ ಇರದೆ ಅವುಗಳನ್ನ ಪಾಲನೆ ಮಾಡ್ಲಿಕ್ಕಾಗುವಂತೆ ನಮಗೆ ಕೃಪೆ ಕೊಡ್ರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಮ್ಮನ್ನ ಸಹ ನಡೆಸಿರಿ ಎಂಬುದಾಗಿ ನಾವು ಬೇಡುವರಾಗಿದ್ದೇವೆ. ಒಂದು ಸಮಯ ತಂದೆ ಎಲ್ಲವನ್ನು ಕರುಣಿಸಿಕೊಡುತ್ತಾ ಈ ಪ್ರಾರ್ಥನೆ ರಕ್ಷಕನ ಪ್ರಭು ಒಡೆಯನಾಗಿರುವ ಯೇಸುವ ನಾಮದಲ್ಲಿ ಪ್ರಾರ್ಥಿಸ್ತೀವಪ್ಪ ತಂದೆ, ಆಮೆನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ತಂದೆಯ ದೇವ ನಾಮದಲ್ಲು ನಮ್ಮ ರಕ್ಷಕನು ಒಡೆಯನಾಗಿಂತ ಯೇಸು ಕ್ರಿಸ್ತನನ್ನು ವಂದನೆಗಳನ್ನು ಸಲ್ಲಿಸುತ್ತಾ ದೇವರ ಒಂದು ಮಹಾ ಪ್ರೀತಿಯಿಂದ ಆತನ ಒಂದು ಕೃಪೆಯಿಂದ ನಾವೆಲ್ಲ ಒಂದು ದೇವ್ರ ಮಕ್ಕಳಾಗಿ ಸೇರಿ ಅನೇಕ ಒಂದು ವಿಚಾರಗಳನ್ನ ನಾವು ಧ್ಯಾನ ಮಾಡಕ್ಕೆ ದೇವರು ನಮ್ಗೆ ಕೊಟ್ಟಂತ ಮಹಾ ಕೃಪೆಗಾಗಿ ನಾವು ದೇವರಿಗೆ ತುಂಬಾ ಕೃತಜ್ಞತೆಗಳಾಗಿದ್ದೇವೆ. ಸೊನ್ನೆ ನೋಡ್ಬೇಕ್ರೆ ನಾವು ಕಳೆದ ತಿಂಗಳು ನಾವು ಬ್ರದರ್ ರಸಲ್ ಬರೆದಂತ ಒಂದು ಕ್ವಶನ್ ಬುಕ್ ನ ನಾವೇನ್ ಮಾಡಿದ್ರಿ, ನಾವು ಅದನ್ನ ಸ್ಟಡಿ ಮಾಡಿದ್ರಿ ಅಂದ್ರ. ಸೊ ಅದಕ್ಕೆ ಈ ವಾರ ಸ್ಟಡಿ ನಿರ್ಮಾಣನಾಗೆ ನಾವು ಸ್ವಲ್ಪ ಕಂಟಿನ್ಯೂ ಮಾಡಿ ನೋಡೋಣ ಅದರ. ಸದ್ಯ ನೋಡ್ಬೇಕ್ರೆ ಏನ್ರಿ, ಇದರಲ್ಲಿ ಅನೇಕ ಒಂದು ಅಂಶಗಳನ್ನ ಏನ್ ಮಾಡ್ತಾರೆ ಬ್ರದರ್ ರಸಲ್ ಅವ್ರ ಕಾಲದಲ್ಲಿ ಅನೇಕ ಸಹೋದರಗಳು ಅಥವಾ ಅನೇಕ ಒಂದು ಪತ್ರಿಕೆಗಳ ಮುಖಾಂತರ ಬಂದಂತ ಒಂದು ಪ್ರಶ್ನೆಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ನಮ್ಮ ಬ್ರದರ್ ರಸಲ್ ಉತ್ತರ ಕೊಡೋದು ನಾವು ನೋಡ್ತೀವಿ. ಸೊ ಅದನ್ನ ನಾವೇನ್ ಮಾಡೋಣ ಅಂದ್ರೆ ಇವತ್ತು ಅದನ್ನೇ ನಾವು ಕಂಟಿನ್ಯೂ ಮಾಡೋಣ. ಕಳೆದ ವಾರ ನಾವು ಕಳೆದ ಸತಿ ಕಳೆದ ತಿಂಗಳಲ್ಲಿ ನೋಡ್ಬೇಕಾದ್ರೆ ಯಾವ್ದ ಬಗ್ಗೆ ನೋಡಿದಿರಪ್ಪ ಅಂತಂದ್ರೆ ನಾವು ನೋಡಿದ್ದು ಕಾನ್ಸಿಕ್ರೇಷನ್ ಬಗ್ಗೆ. ಸೊ ಕಾನ್ಸಿಕ್ರೇಷನ್ ಅಂತಂದ್ರೆ ಏನೋ, ಕಾನ್ಸಿಕ್ರೇಷನ್ ಬಗ್ಗೆ ಸಂಬಂಧವಾಗಿರುವಂತಹ ಅನೇಕ ಒಂದು ಪ್ರಶ್ನೆಗಳನ್ನ ನಾವೇನ್ ಮಾಡಿದ್ವಿ, ನಾವು ನೋಡಿದ್ರಿ. ಅದರ ಸದ್ಯ ನೋಡ್ಬೇಕ್ರೆ ತಂದೆ ತಾಯಿಗಳು ಪ್ರಾಪರ್ಟಿಗಳನ್ನ ಮಕ್ಕಳುಗಳಿಗೆ ಮಾಡ್ಬೇಕಾ ಅಂತಂದ್ಬಿಟ್ಟು ಅನೇಕ ಒಂದು ವಿಚಾರದಲ್ಲಿ ನಾವೇನ್ ಮಾಡಿದ್ರೆ ನಾವು ಅದನ್ನ ನೋಡಿದ್ರೆ ಈ ವಾರ ನಾವೇನ್ ಮಾಡೋಣ ಅದನ್ನ ನಾವು ಕಂಟಿನ್ಯೂ ಮಾಡೋಣ. ಆ ಕ್ವಶನ್ ಬುಕ್ ಅಲ್ಲಿ ನೋಡ್ಬೇಕ್ರೆ ಪೇಜ್ ನಂಬರ್ 144 ಅಂತಂದ್ಬಿಟ್ಟು ಕ್ವಶನ್ ನಂಬರ್ 2 ಅಂದ್ರೆ 1909 ಇಸ್ವಿಯಲ್ಲಿ ಬ್ರದರ್ ರಸಲ್ಗೆ ಏನ್ ಮಾಡಿದ್ರು ಈ ತರ ಒಂದು ಕ್ವಶನ್ ಹಾಕಿದ್ದಾರೆ. ಏನಪ್ಪ ಅದು ಕ್ವಶನ್ ಅಂತಂದ್ರೆ, ದೇವ್ರ ಮಕ್ಕಳು ಬಿಡುವಿರ್ಬೇಕಾದ್ರೆ ಅದರ ಅವ್ರಿಗೆ ತುಂಬಾ ಸಮಯ ಇರ್ಬೇಕಾದ್ರೆ ಅವಾಗ ಅವ್ರು ಬಂದ್ಬಿಟ್ಟು ಈ ಒಂದು ಏನ್ರಿ ಹೊರಗಡೆ ಅಂತ ಒಂದು ಜಗತ್ತನ್ನ ನೋಡೋದಕ್ಕೆ ಅವರು ಪ್ರಯಾಣಿಸ್ಬೋದಾ ಅಥವಾ ಹೋಗ್ಬೋದಾ ಅಥವಾ ಒಂದು ಫನ್ ಫೇರ್ ಅಂತ ಏನ್ ಹೇಳ್ತೀವಿ ಜಾತ್ರೆಗಳು ಅಥವಾ ಒಂದು ಎಕ್ಸಿಬಿಷನ್ಗಳು ಇದಕ್ಕೆಲ್ಲ ಹೋಗ್ಬೋದಾ. ಸೊ ದೇವ್ರ ಮಕ್ಕಳು ಈ ತರ ಕೂಡ ಟೈಮ್ನ ಸ್ಪೆಂಡ್ ಮಾಡ್ಬೋದಾ ಅಂತ ಏನ್ ಮಾಡ್ತಾರೆ ಈ ಪ್ರಶ್ನೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ತಾರೆ ಅದರ. ಸೊ ಅದಕ್ಕೆ ಈ ಪ್ರಶ್ನೆಗೆ ಏನಂತಾರೆ, ಏನು ನಮ್ಗೆ ಉತ್ತರ ಸಿಕ್ಬೋದು ಅಂತ ನಾವೇನ್ ಮಾಡೋದು ನೋಡೋಣ ಬರ. ಸರಿ, ಇವಾಗ ಇದೇ ಪ್ರಶ್ನೆನ ನಿಮಗ ಏನಾರ ಹಾಕಿದ್ರೆ ನೀವೇನು ಉತ್ತರ ಕೊಡ್ಬೋದು, ನಿಮ್ಗೆ ಏನ್ ಅನಿಸ್ತದೆ, ನಿಮ್ ಪ್ರಕಾರ ಏನ್ ಅನಿಸ್ತದೆ? ಇವಾಗ ದೇವ್ರ ಮಕ್ಳಿಗೆ ಸಮಯ ಇದೆ, ಟೈಮ್ ಇದೆ, ಆ ಟೈಮ್ನ ನಾವೇನ್ ಮಾಡೋದು, ಸ್ವಲ್ಪ ಹೆಂಗಾರ ಊರ್ನ ಸುತ್ತು ನೋಡೋದಕ್ಕೆ ಅಥವಾ ಯಾವ್ದಾರ ಒಂದು ಎಕ್ಸಿಬಿಷನ್ ಇದೆ ಅಂತಂದ್ರೆ ಅಂತ ಟೈಮಲ್ಲಿ ನಾವು ಅದಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಎಲ್ಲ ವಿಚಾರಗಳನ್ನ ನೋಡಿ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡೋದು ಅಥವಾ ಸೈಟ್ ಸೀಯಿಂಗ್ ಹೋಗೋದು ಏನ್ರಿ ಸಮಯ ಇದೆ, ರಜಾ ಇದೆ ನೋಡಿ, ನಾಳೆ ಎರಡು ಮೂರು ದಿನ ರಜಾ ಇದೆ ಕಂಟಿನ್ಯೂಸ್ ಆಗಿ. ಸೊ ದೇವ್ರ ಮಕ್ಕಳು ಆ ಸೈಟ್ ಸೀಯಿಂಗ್ ಅಂತಂದ್ಬಿಟ್ಟು ಏನ್ರಿ ಊರೆಲ್ಲ ಸುತ್ತೋದು ಸರಿನಾ ತಪ್ಪ, ಮಾಡ್ಬೋದ ಮಾಡ್ಬಾರ್ದ? ಮಾಡಬಾರ್ದು. ಸರಿ, ಮೋಜು ಮೋಜು ಮಾಡುವುದು ಮಾಡಬಾರ್ದು. ಓಕೆ, ಥ್ಯಾಂಕ್ ಯು. ಬೇರೆ ಮಾಡ್ಬೋದು ಬ್ರದರ್, ಆದ್ರೆ ದೇವರ ವಾಕ್ಯಕ್ಕೆ ನಿಯಮಕ್ಕೆ ಅನುಗುಣವಾಗಿ ನಾವು ಮಾಡಿದ್ರೆ ಅಂತ ತಪ್ಪಿಲ್ಲ, ಆದ್ರೆ ಅದರ ವಿರುದ್ಧವಾಗಿ ಮಾಡದೇ ಇದ್ರೆ ಸರ್. ಓಕೆ ಸರಿ. ಬೇರೆ ಬಸವರಾಜ್ ಬ್ರದರ್, ನಿಮ್ಗೆ ಅಭಿಪ್ರಾಯ ಇದೆಯಾ? ಕಡೆ ನಾವು ನೋಡ್ತೀವಿ ನಿಮಗೆ ವಹಿಸ್ ಕೊಟ್ಟಿರುವಂತ ಒಂದು ಕೆಲಸದಲ್ಲಿ ವಹಿಸಿರುವಂತ ಓಟವನ್ನ ನೀವು ಓಡ್ಬೇಕು ಅಂತ ಬಂದಾಗ, ಈಗ ನಾವು ಉದಾಹರಣೆ ನಾವು ಟೀಚರ್ಸ್ ಇದೀವಿ, ನಾವೇನ್ ಮಾಡ್ಬೇಕಾಗ್ತದೆ ಕೆಲವು ಟೈಮ್ ಮಕ್ಕಳನ್ನ ತೆಗೆದುಕೊಂಡು ಹೋಗೋ ಅನಿವಾರ್ಯ ಬರುತ್ತೆ. ಹಾಗೆ ನಮಗೆ ದೇವ್ರು ವಹಿಸ್ ಕೊಟ್ಟರೆ ಕೆಲಸ ನಾವು ಮಾಡುವಂತ ಇದ್ರೊಳಗಡೆ ನಿಯಮಿತವಾಗಿ ನಾವ್ ಏನನ್ ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ನಮ್ಮ ಉದ್ದೇಶ ಆ ಟೈಮ್ ಅನ್ನ ವೇಸ್ಟ್ ಆಗಿ ವಿನಿಯೋಗಿಸ್ಕೊಂಡು ಅದನ್ನ ಒಂಥರ ನಮ್ಮ ಒಂದು ಮನಸ್ಸಿಗೆ ಏನಂತೀವಿ ನಾವು ಸಂತೋಷ ಅಥವಾ ಒಂಥರ ಎಂಜಾಯ್ಮೆಂಟ್ ಗೆ ನಾವು ಬಳಸಬಾರ್ದು, ಅದು ಅನಿವಾರ್ಯತೆ ಇದ್ದಂತ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಬಳಸಬಹುದು ಅನ್ನುವಂತ ವಿಷಯ ಅಷ್ಟೇ ನಮ್ಗೆ.
ಅಭಿಪ್ರಾಯ ಇದೆಯಾ ಬ್ರದರ್? ನಮ್ದು ಅಭಿಪ್ರಾಯ ಅಂತ ಹೇಳಿದ್ರೆ ಮೋಜು ಮಸ್ತಿಗೆ ಅಂತ ಈ ತರ ಸಮಯಗಳನ್ನ ಕಳಿದೇನೆ. ಇವಾಗ ಬೇರೆ ಏನಕ್ಕಾರ ಒಂದು ಕೆಲಸ ಕಾರ್ಯದ ನಿಮಿತ್ತವಾಗಿ ಹೋಗಿರ್ತೀವಿ, ಅಂತ ಟೈಮ್ಗಳಲ್ಲಿ ನೀವರೇವಾಗಿ ನೋಡ್ಬೇಕಂತ ಪರಿಸ್ಥಿತಿ ಬಂದಾಗ ನೋಡ್ಕೋಬಹುದು, ಬಟ್ ಅದಕ್ಕೆ ಅಂತ ನಾವು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ನಿಮ್ಗೇನ ಅಭಿಪ್ರಾಯ ಇದೆಯಾ? ಅದೇ ಬ್ರದರ್, ಎಂಟರ್ಟೈನ್ಮೆಂಟ್ ಅಂತ ಹೋದ್ರೆ ಮಾಡಬಾರ್ದು, ಅನಿವಾರ್ಯ ಅವಶ್ಯಕತೆ ಇದ್ದಾಗ ನಾವು ಹೋಗಿ ಮಾಡ್ಲೇಬೇಕಾಗತ್ತೆ, ಆ ಟೈಮಲ್ಲಿ ಏನು ಮಾಡಕ್ ಆಗಲ್ಲ. ಓಕೆ, ನಿರ್ಮಲಾ ಸರ್ ನಿಮ್ಗೆ ಅಭಿಪ್ರಾಯ ಇದೆಯಾ? ಓಕೆ, ಪ್ರಭಾಸ್ ಸರ್ ನಿಮ್ಗೆ ಒಪಿನಿಯನ್ ಇದೆಯಾ? ಒಕೇಶನ್ ಅಲ್ಲಿ ಹೋಗ್ಬೋದು ಬರ್ತದೆ, ಅದಕ್ಕೋಸ್ಕರನೇ ನಾವು ಟೈಮ್ ಇದ್ ಮಾಡಬಾರ್ದು, ಯಾವಾಗಾದ್ರೂ ಒಂದ್ಸತಿ ಹೋಗ್ಬೋದು ಅಷ್ಟೇ. ಓಕೆ, ವಿಜಯ್ ಸಿಸ್ಟರ್ ತೀರಾ ಹೋಗದೆ ಇರಕ್ಕೂ ಆಗಲ್ಲ. ಬ್ರದರ್ ಹಂಗೇನೆ ಪ್ರಭಾ ಸಿಸ್ಟರ್ ಹೇಳ್ದಂಗೆ, ಯಾವಾಗ್ಲಾರು ಒಂದ್ಸತಿ ಎಲ್ರು ಹೋಗಕ್ ಇಷ್ಟಪಟ್ಟಾಗ ನಾವ್ ಇಲ್ಲ ಅಂದ್ರೆ ಅವ್ರ ಬೇಜಾರ್ ಮಾಡ್ಕೊಂತಾರೆ ಮನೆಯಲ್ಲಿ, ಅವ್ರ ಜೊತೆಗೂ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ. ತೀರಾ ಹೋಗದೆ ಇರಕ್ ಆಗಲ್ಲ, ಅದಕ್ಕೋಸ್ಕರ ಟೈಮ್ ಇದ್ ಮಾಡ್ಬಾರ್ದು ನಾವು. ಓಕೆ, ಥ್ಯಾಂಕ್ ಯು. ಜಾಸ್ತಿ ದೇವರಿಗೆ ಕೊಡ್ಬೇಕು ನಾವು ಟೈಮ್. ಓಕೆ ಓಕೆ, ರಶ್ಮಿ ಸಿಸ್ಟರ್ ನಿಮ್ಗೇನ ಒಪಿನಿಯನ್ ಇದೆಯಾ? ಪ್ರಶ್ನೆ ಏನು ಬ್ರದರ್? ಪ್ರಶ್ನೆ ಏನಂತಂದ್ರೆ, ಇವಾಗ ದೇವರ ಮಕ್ಕಳು ಕಾನ್ಸಿಕ್ರೇಷನ್ ಮಾಡಿದ್ದಾರೆ, ಸೊ ಕಾನ್ಸಿಕ್ರೇಷನ್ ಮಾಡಿರೋ ಸಂದರ್ಭದಲ್ಲಿ ಬ್ರದರ್ ಅಸಲ್ಗೆ ಅವ್ರ ಏನ್ ಪ್ರಶ್ನೆ ಆಗ್ತಾರಂದ್ರೆ, ಒಂದು ಫೇರ್ ಇದೆ, ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಒಂದು ಫೇರ್ ಇದೆ, ಒಂದು ಎಕ್ಸಿಬಿಷನ್ ಇದೆ, ಆ ಎಕ್ಸಿಬಿಷನ್ಗೆ ನಾವು ಹೋಗ್ಬೋದಾ, ನಮ್ಮ ಒಂದು ಸಮಯ ಮತ್ತೆ ನಮ್ಮ ಒಂದು ಹಣಕಾಸನ್ನ ಆ ವಿಚಾರದಲ್ಲಿ ನಾವು ಸ್ಪೆಂಡ್ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ. ಅದು ತೀರಾ ಮಾಡದೆ ಇರ್ಲಿಕ್ಕೂ ಆಗಲ್ಲ, ಹಾಗಂತ ಅದಕ್ಕೆ ಅಂತಾನೆ ನಮ್ ಸಮಯ ಇಡಬಾರ್ದು. ಎನಿ ಟೈಮ್ ಎಂಟರ್ಟೈನ್ಮೆಂಟ್ ಅಂತ ದೇವ್ರ ವಾಕ್ಯಕ್ಕೆ ಫಸ್ಟ್ ಪ್ರಿಯಾರಿಟಿ, ದೇವ್ರ ಮಾರ್ಗಕ್ಕೆ ಫಸ್ಟ್ ಪ್ರಿಯಾರಿಟಿ. ಓಕೆ, ಥ್ಯಾಂಕ್ ಯು. ನಿರೋಜ್ ಬ್ರದರ್ ಓಕೆ, ನಿರ್ಮಲ ಸರ್ ಲೈನ್ ಇದೀನಾ? ಸೋ ಬ್ರದರ್ ವಿ ಆರ್ ಇನ್ ಹೇಳ್ರಿ, ನಾವು ಅಂತ್ಯಕಾಲದಲ್ಲಿ ನಾವು ಆದಷ್ಟು ಕಂಟ್ರೋಲ್. ಹಲೋ ಬ್ರದರ್ ಹೇಳಿ, ಕೇಳಿಸ್ತಾ ಇದೆಯಾ? ನಾವು ಎಂಡ್ ಡೇಸ್ ಅಲ್ಲಿ ಇರೋದ್ರಿಂದ ನಾವ್ ಇಂತ ಎಂಟರ್ಟೈನ್ಮೆಂಟ್ ಗೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಬೇರೆ ಅಕ್ಕ ಸ್ಪೆಂಡ್ ಮಾಡಿದ್ರೆ ಒಳ್ಳೇದು, ಅದು ಒಂದು ಎಂಡ್ ಟೈಮ್ ಅಲ್ಲಿ ನಾವ್ ಇದೀವಿ, ಅದನ್ನ ನಾವು ಮನ್ಸಲ್ಲಿ ಗಮನದಲ್ಲಿ ಇಟ್ಕೋಬೇಕು. ನಿಮ್ದೇನ ಅಭಿಪ್ರಾಯ ಇದೆಯಾ? ಓಕೆ, ನೆಕ್ಸ್ಟ್ ಅನಿತಾ ಸಿಸ್ಟರ್ ನಿಮ್ಗೆ ಒಪಿನಿಯನ್ ಇದೆಯಾ? ಆಮೇಲೆ ಎಸ್ತರ್ ಸಿಸ್ಟರ್ ಏನ ಅಭಿಪ್ರಾಯ ಇದೆಯಾ? ನಮ್ಮ ಇಮ್ಯಾನುಯೆಲ್ ತಾಯಿ ಎಸ್ತರ್ ಸಿಸ್ಟರ್ ಹೋಗ್ಬಹುದು ಬ್ರದರ್, ನಾವ್ ಅದೆಲ್ಲ ಅಲ್ಲಿ ಅದಕ್ಕೆಲ್ಲ ಟೈಮ್ ಸ್ಪೆಂಡ್ ಮಾಡಬಾರ್ದು ಬ್ರದರ್. ಓಕೆ, ಥ್ಯಾಂಕ್ ಯು. ನನ್ನ ಪ್ರಕಾರ ಹೋಗ್ಬಹುದು ಅಂತ ಬಿಡಕ್ ಆಗಲ್ರಿ, ಒಮ್ಮೆ ಸಂದರ್ಭ ಬರುತ್ತ್ರಿ. ದೇವ್ರಿಗೆ ಅರ್ಪಿಸ್ಬೇಕು, ಅರ್ಪಿಸಿದ್ರೆ ಇದೆಲ್ಲ ಬಿಟ್ಟಾಕ್ಬೇಕು ಮಾಡ್ಕೊತಾರ್ರಿ. ತೀರಾ ಬಿಟ್ಟಾಕಕ್ ಆಗಲ್ಲ ಅಂತ, ತೀರಾ ಬಿಟ್ಟಾಕಕ್ ಆಗಲ್ಲ ಅಂತ. ನೆಕ್ಸ್ಟ್ ನಮ್ ಇವ್ರು ಇದಾರಲ್ಲಪ್ಪ ಇಲ್ಲಿ, ಸುರೇಂದ್ರ ಇದ್ದೀರಾ? ಓಕೆ ಸರಿ, ಇವಾಗ ನಾವೇ ಮಾಡೋಣ, ಇದೇ ಪ್ರಶ್ನೆನ ಬ್ರದರ್ ಅಸಲ್ ಹಾಕ್ತಾರೆ, ಆ ಪ್ರಶ್ನೆಗೆ ನಮ್ಮ ಬ್ರದರ್ ಅಸಲ್ ಏನ್ ಉತ್ತರ ಕೊಡ್ತೈತೆ ನಾವು ನೋಡೋಣ. ಓಕೆನ್ರಾ? ಸೊ ಅದಕ್ಕೆ ನಮ್ಮೆಲ್ಲರಿಗೂ ಅಭಿಪ್ರಾಯಗಳಿದೆ, ಸಂತೋಷ. ಈ ಅಭಿಪ್ರಾಯಗಳಿಗೆ ನಮ್ಮ ಸ್ವಂತ ರಸಲ್ ಅವರು ಏನ್ ಉತ್ತರ ಕೊಡ್ತಾರೆ ಅಂತ ನಾವೇನ್ ಮಾಡೋದ್ ನಾವು ನೋಡೋಣ. ಅದರ ಅದಕ್ಕೆ ನೋಡ್ಬೇಕಂದ್ರೆ ಬ್ರದರ್ ರಸಲ್ಗೆ ಈ ಪ್ರಶ್ನೆ ಹಾಕ್ತಾರೆ, ಈ ಪ್ರಶ್ನೆನ ಏನ್ರಿ 1909 ಇಸ್ವಿಯಲ್ಲಿ ಏನ್ ಮಾಡ್ತಾರೆ, ಬ್ರದರ್ ರಸಲ್ಗೆ ಒಂದು ಪ್ರಶ್ನೆ ಹಾಕ್ತಾರೆ. ಏನಂತ ಹಾಕ್ತಾರೆ ಪ್ರಶ್ನೆ, ಅದನ್ನ ಓದೋಣ ಇಂಗ್ಲಿಷ್ ಅಲ್ಲಿ ಅಂತೀನಿ. ಏನಂತಂದ್ರೆ, ಇಫ್ ದ ಕಾನ್ಸಿಕ್ರೇಟೆಡ್ ಅಟೆಂಡ್ ದ ಫೇರ್ ಫಾರ್ ಅ ಪರ್ಪಸ್ ಆಫ್ ಸ್ಯಾಟಿಸ್ಫೈಯಿಂಗ್ ದರ್ ಲವ್ ಫಾರ್ ದ ಬ್ಯೂಟಿಫುಲ್
ಈಸ್ ಇಟ್ ವೇಸ್ಟಿಂಗ್ ಕಾನ್ಸಿಕ್ರೇಟೆಡ್ ಟೈಮ್ ಅಂಡ್ ಮನಿ ಅಂದ್ರೆ ಈ ಸೌಂದರ್ಯವನ್ನು ರುಚಿ ನೋಡೋದಕ್ಕೆ ಅದನ್ನ ಎಂಜಾಯ್ ಮಾಡೋದಕ್ಕೆ ಅದನ್ನ ಏನ್ರಿ ಸಂತೋಷ ಪಡೋದಕ್ಕೆ ಅದಕ್ಕಾಗೆ ದೇವ್ರ ಮಕ್ಕಳು ತನ್ನ ಸಮಯ ಏನ್ರಿ ಹಣಕಾಸನ್ನ ಅದಕ್ಕಾಗೆ ಖರ್ಚು ಮಾಡೋದು ಸರಿನಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಕೇಳ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ಇಫ್ ನಾಟ್ ಸರಿನಾ ಇಲ್ವೋ ಆಮೇಲೆ ಸರಿ ಅಲ್ಲ ಅಂತಂದ್ರೆ ಗಿವ್ ಸ್ಕ್ರಿಪ್ಚರಲ್ ರೆಫರೆನ್ಸಸ್ ಫ್ರಮ್ ಅವರ್ ಪ್ಯಾಟರ್ನ್ಸ್ ಕ್ರೈಸ್ಟ್ ಅನ್ನ ಅಪೋಸ್ಟಲ್ಸ್ ಇಲ್ಲ ಅಂತಂದ್ರೆ ನೀವು ವಚನದಲ್ಲಿ ಅಪೋಸ್ಟಲ್ಸ್ ಅಥವಾ ಯೇಸು ಕ್ರಿಸ್ತನ ನಡವಳಿಕೆ ಮುಖಾಂತರ ನಮ್ಗೆ ಮಾಡಿ ಎಕ್ಸಾಂಪಲ್ಸ್ ಕೊಡಿ ಅಂತ ಹೇಳ್ತಾರೆ. ಇದಕ್ಕೆ ಏನು ಉತ್ತರ ಕೊಡ್ತಾ ಮಾಡಿರ್ತೀನಿ ಬ್ರದರ್ ಅಸಲ್ ಏನು ಉತ್ತರ ಕೊಡ್ತಾರೆ ಓದ ನೋಡಿರ್ತೀನಿ ಓದನ. I am not aware that Christ and the apostles ever went to the fair. ನೋಡ್ರಾ ಫಸ್ಟ್ ಕೊಡುವಂತ ಉತ್ತರ ಏನಪ್ಪ ಅಂದ್ರೆ ನೋಡಪ್ಪ ನನಗೆಲ್ಲೋ ಸತ್ಯವೇದದಲ್ಲಿ ಏನ್ರಿ ಅಪೋಸ್ಟಲ್ ಪೌಲ್ ಆಗ್ಲಿ ಅಥವಾ ಅಪೋಸ್ಟಲ್ಸ್ ಆಗ್ಲಿ ಅಥವಾ ಯೇಸು ಕ್ರಿಸ್ತ ಆಗ್ಲಿ ಅಂದ್ಬಿಟ್ಟು ಯಾರ್ಯಾವ ರೀತಿ ಒಂದು ಏನ್ರಿ ಒಂದು ಫೇರ್ ಅಂತಂದ್ರೆ ಏನ್ರಿ ಜಾತ್ರೆಗಳಿಗೆ ಅಥವಾ ಒಂದು ಎಕ್ಸಿಬಿಷನ್ಗೆ ಹೋಗಿದ್ದೇನಿಲ್ಲ ರೆಕಾರ್ಡ್ ಏನು ಇಲ್ಲ ಅಂತ ಹೇಳ್ತಾರೆ. ಅಲ್ಲ ನೋಡಿ ನಮ್ ನೆಕ್ಸ್ಟ್ ಹೇಳ್ತಾರೆ There is no record in the New Testament that they ever attended one in Seattle. So the brother has given me a question I cannot answer. I can only give an opinion on the subject. ನೋಡ್ರಿ ಅದೇ ಹೇಳ್ತಾರೆ ನೋಡಪ್ಪ ಸತ್ಯವೇದಲ್ಲಿ ಏನಿಲ್ಲ ಇದೆಯಾ ಇದು ಯಾವುದೇ ರೀತಿ ದಾಖಲಾತಿಗಳು ರೆಕಾರ್ಡ್ಗಳು ಏನಿಲ್ಲ ಯಾವುದು ಇಲ್ಲ. ಹಾಗಾದ್ರೆ ಸೋದರು ಕೇಳಂತ ಪ್ರಶ್ನೆ ಏನ್ ಮಾಡ್ಬೋದು ಅಂತಂದ್ರೆ ಏನ್ರಿ ನಾವು ಕರೆಕ್ಟ್ ಆಗಿ 100% ಆಗಿ ಏನ್ ಮಾಡೋಕ್ಕಾಗಲ್ಲ ಸ್ಕ್ರಿಪ್ಚರ್ ಮುಖಾಂತರ ಉತ್ತರ ಕೊಡೋಕ್ಕಾಗಲ್ಲ. ಆದ್ರೆ ಏನ್ ಮಾಡ್ಬೋದು ಅಂತಂದ್ರೆ ಏನ್ರಿ ನಮ್ಮ ಒಪಿನಿಯನ್ ಸತ್ಯವೇದದ ಆಧಾರದ ಮೇಲೆ ಅಥವಾ ಅಪೋಸ್ಟಲ್ಸ್ ಅಥವಾ ಯೇಸು ಕ್ರಿಸ್ತನ ಬಿಹೇವಿಯರ್ಗಳ ಮೇಲೆ ಅವ್ರು ನಡ್ಕೊಳ್ಳೋಂಥ ರೀತಿಗಳ ಮೇಲೆ ಏನ್ ಮಾಡೋದು ಒಂದು ಅಭಿಪ್ರಾಯನ ಒಂದು ಸಜೆಷನ್ ಅಂತ ಏನ್ ಮಾಡ್ಬೋದು ನಾವು ಕೊಡ್ಬೋದು ಅಂತ ಹೇಳ್ತಾರೆ. ಏನದು ಸಜೆಷನ್ ಓದ ನೀವು ನೋಡಿ ಮುಂದಕ್ಕೆ. I can give only an opinion on the subject based on the conduct of our Lord and apostles and the instruction they laid down for us. With our Lord and the apostles, I think we may safely conclude that duty and the service of the Lord and the truth took precedence above everything else. If therefore you could not attend the fair without violating some duty or obligation or opportunity to serve the truth, I think you would be dissatisfied if you went there. ನೋಡ್ರಿ ಏನ್ ಹೇಳ್ತಾರೆ ಅಂದ್ರೆ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತ ಆಗ್ಲಿ ಅಪೋಸ್ಟಲ್ಸ್ ಆಗ್ಲಿ ಎಲ್ಲೂ ಹೋಗಿದ್ರೆ ಅಂತ ಒಂದ್ ಏನಂದ್ರೆ ಒಂದು ಇದೇ ಇಲ್ಲ. ಅದು ಮಾತ್ರ ಅಲ್ಲ ಅವ್ರ ತನ್ನ ಜೀವನನ ಯಾದಕ್ಕಾಗಿ ಮುಡುಪಾಗಿಟ್ರು ಅಂತ ನೋಡ್ಬೇಕ್ರೆ ಸತ್ಯಕ್ಕಾಗಿ ಏನ್ ಮಾಡುತ್ತೆ ಅವರು ಮುಡುಪಾಗಿಟ್ರು ಅಂತ ನೋಡ್ತಾ ಇದ್ರು. ಅದ್ರಿಗೆ ಎಲ್ಲಕ್ಕಿಂತ ಮುಖ್ಯತ್ವ ಯಾದಗಪ್ಪ ಕೊಟ್ರು ಅಂತಂದ್ರೆ ಸತ್ಯಕ್ಕಾಗಿ ಮತ್ತೆ ಕರ್ತನ ಒಂದು ದೇವ್ರು ಕೊಟ್ಟಂತ ಒಂದು ಸೇವೆಗಾಗಿ ಮಾಡಿದ್ರು ತುಂಬಾ ಮುಖ್ಯತ್ವ ಕೊಟ್ರು. ಎಲ್ಲದಕ್ಕಿಂತ ಪ್ರಮುಖವಾಗಿ ಏನಾಗಿತ್ತು ಅಂದ್ರೆ ಇದಿತ್ತು ಅಂತ ಏನ್ ಮಾಡ್ತೀವಿ ನೋಡ್ತಾರೆ ಅದರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಆ ಒಂದು ಈ ತರ ಒಂದು ಫೇರ್ಗಳನ್ನ ಏನ್ರಿ ನಾವು ಸತ್ಯವೇದದ ಒಂದು ಕೂಟಗಳಿಗೆ ಬಿಟ್ಟು ನಮ್ಮ ಮನಸ್ಸಾಕ್ಷಿನ ವಯಲೇಟ್ ಮಾಡಿ ಹೋಗ್ದಿರೋದು ಏನ್ರಿ ಒಳ್ಳೇದು ಅಂತ ಹೇಳ್ತಾರೆ. ಅದು ಏನಂದ್ರೆ ಇವಾಗ ನಮ್ಗೆ ಒಂದು ಮೀಟಿಂಗ್ ಇದೆ ಅದರ ನಮ್ಗೆ ಅಂತ ದೇವ್ರ ಏನ್ ಮಾಡೋದು ಕೆಲವೊಂದ್ಸತಿ ಒಂದು ಮೀಟಿಂಗ್ ಅಲ್ಲಿ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ಬ್ರದರ್ಸ್ಗಳು ಏನ್ ಮಾಡ್ತಾರೆ ಸಾಮಾನ್ಯವಾಗಿ ರಜೆ ಇರೋ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮೀಟಿಂಗ್ ಗಳನ್ನ ಏನ್ ಮಾಡ್ತಾರೆ ಏರ್ಪಾಡು ಮಾಡ್ತಾರೆ. ಅಂತ ಮೀಟಿಂಗ್ ಇರೋ ಸಂದರ್ಭದಲ್ಲಿ ಏನ್ರಿ ಅದೇ ಸಂದರ್ಭದಲ್ಲಿ ಇವಾಗ ಎಲ್ಲರೂ ಔಟಿಂಗ್ ಹೋಗ್ಬೇಕು ಅಂತ ಏನ್ ಮಾಡ್ತಾರೆ ಒಂದು ಡಿಸೈಡ್ ಮಾಡಿದ್ರೆ ಅವಾಗ ದೇವ್ರ ಮಕ್ಕಳು ಯಾವ ನಿರ್ಧಾರ ತಗೊಂತೀರಿ ಯಾವ ನಿರ್ಧಾರ ತಗೊಬೇಕು ಅಂತ ಹೇಳ್ತಾರೆ ಅಂದ್ರೆ ಫಸ್ಟ್ ಸತ್ಯಕ್ಕಾಗಿ ಏನ್ ಮಾಡ್ಬೇಕು ಇಂಪಾರ್ಟೆನ್ಸ್ ನಾವು ಕೊಡಬೇಕು. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಮುಖ್ಯತ್ವ ಯಾವ್ದಕ್ಕಾಗಿ ಇರ್ಬೇಕು ಅಂತಂದ್ರೆ ದೇವ್ರ ಮಕ್ಕಳ ಒಂದು ಸತ್ಯಕ್ಕಾಗಿ ಮತ್ತೆ ದೇವರ ಒಂದು ಸೇವೆಗಾಗಿ ಏನಾದ್ರು ಫಸ್ಟ್ ಇಂಪಾರ್ಟೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ಏನ್ರಿ ಅಂದ್ರೆ ಈ ಆತರ ಏನ್ರಿ ಆ ಮೀಟಿಂಗ್ ಗಳಿಗೆ ಹೋಗ್ದಿರ ನಾವ್ ಈ ತರ ಮಾಡಕ್ಕೆ ಸಾಧ್ಯನಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲರ. ಸೊ ಆ ರೀತಿ ನೋಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಮುಖ್ಯವಾದ ಯಾವ್ದು ಕೊಡ್ಬೇಕಂದ್ರೆ ದೇವರ ಒಂದು ಸತ್ಯಕ್ಕೆ ಏನ್ ಮಾಡ್ಬೇಕು ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಇಫ್ ದೇರ್ ಫಾರ್ ಯು ಕುಡ್ ನಾಟ್ ಅಟೆಂಡ್ ದ ಫೇರ್ ವಿಥೌಟ್ ವಯಲೇಟಿಂಗ್ ಸಮ್ ಡ್ಯೂಟಿ ಆರ್ ಅಬ್ಲಿಗೇಷನ್ ಆರ್ ಆಪರ್ಚುನಿಟಿ ಟು ಸರ್ವ್ ದ ಟ್ರೂತ್ ಐ ಥಿಂಕ್ ಯು ವುಡ್ ಬಿ ಡಿಸ್ಯಾಟಿಸ್ಫೈಡ್ ಇಫ್ ಯು ವೆಂಟ್ ದೇರ್. ನೀವು ಅಪ್ಪಿ ತಪ್ಪಿ ಮನಸ್ಸಾಕ್ಷಿ ಮೀರಿ ಏನಾರ ಇಂಥ ಒಂದು ಸಂದರ್ಭಗಳು ಹೋಗಿ ಬಂದಾವಾಗ ಖಂಡಿತವಾಗೂ ನೀವು ನಿಜವಾದ ಕಾನ್ಸಿಕ್ರೇಟೆಡ್ ಮಾಡೋರಾಗಿದ್ರೆ ನಿಮ್ಮ ಮನಸ್ಸಿಗೆ 100% ಸಂತೋಷ ಏನಾಗಿರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಮ್ಮ ಒಂದು ದೇವರ ಒಂದು ಪವಿತ್ರಾತ್ಮ ನಮ್ಮಲ್ಲಿ ಇರ್ಬೇಕಾದ್ರೆ ಖಂಡಿತವಾಗೂ ನಮ್ಗೆ ಏನ್ ಮಾಡ್ತಾರೆ ಎಲ್ಲ ರೀತಿಲಿ ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ಕೆಲವೊಂದು ರಿಯಲೈಸ್ ಮಾಡ್ಸಕ್ ಏನ್ ಮಾಡುದು ದೇವ್ರು ನಮ್ಗೆ ಕೃಪೆಗಳನ್ನ ಕೊಡ್ತಾರೆ. ಅದಕ್ಕೆ ಇದು ಮೀರಿ ಹೋಗ್ದಿರೋದು ತುಂಬಾ ಒಳ್ಳೇದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ.
ಸರಿ ಅದಕ್ಕೆ ಮುಂದಕ್ಕೆ ಹೋದ ನೆಕ್ಸ್ಟ್ ಇನ್ನೊಂದು ಇನ್ನ ಮುಂದಕ್ಕೆ ಹೇಳ್ತಾರೆ ಏನಂತ ಹೇಳ್ತಾರೆ ಹೋದ ಆನ್ ದಿ ಅದರ್ ಹ್ಯಾಂಡ್ ವಿ ಫೈಂಡ್ ದಟ್ ಅವರ್ ಲಾರ್ಡ್ ಡಿಡ್ ಹ್ಯಾವ್ ಅ ಲವ್ ಫಾರ್ ದ ಬ್ಯೂಟಿಫುಲ್ ಅಂಡ್ ವೈಲ್ ಹಿ ಡಿಡ್ ನಾಟ್ ಗೋ ಟು ದಿ ಫೇರ್ ಟು ಸೀ ದ ಲಿಲೀಸ್ ಗ್ರೋ ಹಿ ಡಿಡ್ ಸೀ ದೆಮ್ ಗ್ರೋ ಅಂಡ್ ಟುಕ್ ಅ ಲೆಸನ್ ಫ್ರಮ್ ದೆಮ್ ಸೇಯಿಂಗ್ ಬಿಹೋಲ್ಡ್ ದ ಲಿಲೀಸ್ ಎಕ್ಸೆಟ್ರಾ ನೋಡ್ರೆ ಹಂಗಾದ್ರೆ ಯೇಸು ಕ್ರಿಸ್ತ ಸೌಂದರ್ಯನ ಅವರ ಯಾವತ್ತು ಅಪ್ರಿಷಿಯೇಟ್ ಮಾಡಿಲ್ವ ಅಂದ್ರೆ ಖಂಡಿತವಾಗೂ ಇಲ್ಲ ಅವ್ರು ಯಾವತ್ತು ಸೌಂದರ್ಯ ಏನ್ ಮಾಡೋರೆ ಅಪ್ರಿಷಿಯೇಟ್ ಮಾಡೋದ್ರೆ ಆ ದೇವರು ಸೃಷ್ಟಿ ಮಾಡಿದ ಅನೇಕ ಸೃಷ್ಟಿಗಳನ್ನ ಅದರ ಇದೆ ವೈಭವಗಳನ್ನ ಏನ್ ಮಾಡೋದು ಯೇಸು ಕ್ರಿಸ್ತು ಅದನ್ನ ಅಪ್ರಿಷಿಯೇಟ್ ಮಾಡೋದೇ ಹೆಂಗ್ ಅಪ್ರಿಷಿಯೇಟ್ ಮಾಡೋರು ಅದಕ್ಕೆ ಅಂತಂದ್ಬಿಟ್ಟು ನೋಡೋದಕ್ಕೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತು ಯಾವುದೇ ಒಂದು ಇದಕ್ಕೇನ್ ಮಾಡಕ್ ಹೋಗಿಲ್ಲ ಒಂದು ಫನ್ ಫೇರ್ ಆಗ್ಲಿ ಎಕ್ಸಿಬಿಷನ್ ಆಗ್ಲಿ ಸೈಟ್ಸಿಂಗ್ ಆಗ್ಲಿ ಹೋಗ್ಲಿಲ್ಲ ಆದ್ರೆ ಅವ್ರು ದಿನನಿತ್ಯ ಅವರು ಪ್ರಯಾಣ ಮಾಡ್ತಾ ಸಂದರ್ಭಗಳಲ್ಲಿ ಅವ್ರು ದೇವ್ರು ಕೊಟ್ಟಂತ ಒಂದು ಕಾರ್ಯಗಳಲ್ಲಿ ಅನೇಕ ಒಂದು ದೇವರ ಸೃಷ್ಟಿಗಳನ್ನ ನೋಡ್ಬಿಟ್ಟು ಏನ್ ಮಾಡೋದ್ರೆ ಅನೇಕ ಒಂದು ಏನ್ ಮಾಡುತ್ತಲ್ಲಿ ಅಲ್ಲಿ ದೇವರು ಒಂದು ಮನೆ ಸೃಷ್ಟಿಗಳ ಮುಖಾಂತರ ಅನೇಕ ಪಾಠಗಳೇನ್ ಮಾಡಿದ್ರು ಅವ್ರು ಕತ್ಕೊಂಡ್ರೆ ಕತ್ಕೊಂಡ್ಬೇಕ್ರೆ ಏನ್ರೆ ನೀವು ಆ ಪುಷ್ಪಗಳನ್ನ ನೋಡಿ ಅಂತ ಅಳವಿಗಳಂತ ಪುಷ್ಪಗಳನ್ನ ನೋಡಿ ಏನ್ ಮಾಡಿ ನೀವು ಕಲೀರಿ ಅದಕ್ಕಿಂತ ನೀವ್ ಏನಾಗಿದ್ದೀರಾ ಶ್ರೇಷ್ಠವಾಗಿದ್ದೀರಾ ಅಂತ ಹೇಳಿದ್ರೆ ಅಲ್ವಾ ಆಮೇಲೆ ಅಲ್ಲೆಲ್ಲರೂ ಒಂದ್ ಕಡೆ ಏನ್ರಿ ಹೊಲದಲ್ಲಿ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಸುಗ್ಗಿ ನಡೀತಾ ಇರ್ಬೇಕ್ರೆ ಏನ್ ಮಾಡ್ತಾರೆ ಆ ಗೋಧಿ ಮತ್ತೆ ಹಣಜಿ ಅದ್ರ ಅದನ್ನ ಏನ್ ಮಾಡ್ತಾರೆ ಒಂದು ಪಾಠ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ ಅಂದ್ರೆ ಅದೇ ರೀತಿ ನೋಡ್ಬೇಕ್ರೆ ಪ್ರತಿಯೊಂದು ವಿಚಾರಗಳಲ್ಲಿ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಏನ್ ಮಾಡೋದು ಅಂತಂದ್ರೆ ದೇವರು ಸೃಷ್ಟಿ ಮಾಡಿದಂತ ಒಂದು ನ್ಯಾಚುರಲ್ ಆಗಿರೋಂತ ಏನ್ರಿ ಒಂದು ಒಂದು ಕಾರ್ಯಗಳ ಮುಖಾಂತರ ದೇವ್ರ ಮಕ್ಳಿಗೆ ಏನ್ ಮಾಡಿದ್ರೆ ಒಂದು ಸ್ಪಿರಿಚುವಲ್ ಏನ್ತಾರೆ ಒಂದು ಒಂದು ಅಸಿಮ್ಯುಲೇಟ್ ಮಾಡಿದವರು ಅಂದ್ರೆ ಸ್ಪಿರಿಚುವಲ್ ಪಾಠಗಳನ್ನ ಏನ್ ಮಾಡಿದ್ರೆ ಅದನ್ನ ಗ್ರಾಸ್ ಮಾಡ್ಕೊಂಡು ಅದ್ರಲ್ಲಿ ನಮ್ಗೆ ಏನ್ ಮಾಡೋದ್ರೆ ಅನೇಕ ಒಂದು ಉಪದೇಶಗಳನ್ನ ಏನ್ ಮಾಡೋದು ನಮ್ಗೆ ನಮ್ಗೆ ಕೊಟ್ಟಾರೆ ಅದ್ರ ಅದಕ್ಕೆ ನೋಡಿ ಅದು ಹೆಂಗೆ ಅಂತಂದ್ಬಿಟ್ಟು ಮುಂದೆ ಕೇಳ್ತಾರೆ So along spiritual lines, I think the Lord wants us to be hungry and thirsty for His word. Applying these principles to ourselves, I would suppose that any of us might go to the fair either to advantage or disadvantage. You can see some good or bad and draw either good or bad lessons from nearly everything that you see or do. If you see that there is something there of value that you can make use of, then I think you would be wisely making use of your time or money just the same as you would spend money and time to get information from schooling. ನೋಡ್ರ ಅದೇ ಹೇಳ್ತಾರೆ ನೋಡಪ್ಪ ಎಲ್ಲಾ ವಿಚಾರದಲ್ಲಿ ನಾವು ಏನ್ ಮಾಡೋದು ಒಳ್ಳೇದನ್ನ ಕಲಿಬಹುದು ಏನ್ ಮಾಡೋದು ಕೆಟ್ಟದ್ದ ನಾವು ಕಲಿಬಹುದು ಅಂತ ಹೇಳ್ತಾರೆ ಅದು ಯಾರಿಗೆ ಬಿಟ್ಟಿದ್ದು ಅಂದ್ರೆ ಇಂಡಿವಿಜುವಲ್ ಮೇಲೆ ಏನಂತಾರೆ ಬಿಟ್ಟಿದ್ರು ಅಂದ್ರ ಯಾವ್ದಾದ್ರು ವಿಚಾರ ನೋಡ್ಬಿಟ್ಟು ನೀವು ಒಳ್ಳೇದನ್ನ ಕಲಿತೀರ ಅಥವಾ ಕೆಟ್ಟದ್ ಕಲಿತೀರ ಯಾರಿಗೆ ಬಿಟ್ಟಿರೋದು ಪ್ರತಿಯೊಬ್ಬ ವ್ಯಕ್ತಿಗೇನೆ ಇದೆ ಅದು ಬಿಟ್ಟಿದೆ ಅಲ್ಲ ಇವಾಗ ನೋಡ್ಬೇಕಾದ್ರೆ ಏನ್ರಿ ಇವಾಗ ಲೋಕದಲ್ಲಿ ನಾವೇನ್ ಮಾಡ್ತೀರಿ ಪ್ರಯಾಣ ಮಾಡ್ತಿದ್ದೆ ಪ್ರಯಾಣ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಎಷ್ಟೋ ದೇವ್ ಸೃಷ್ಟಿಗಳು ನೋಡ್ತೀರಿ ಆ ಸೃಷ್ಟಿಗಳು ನೋಡ್ಬಿಟ್ಟು ನಾವು ಸೃಷ್ಟಿಕರ್ತನ ಒಂದು ಸೃಷ್ಟಿಗಳನ್ನ ತಿಳ್ಕೊಂಡು ಇನ್ನ ಆತನ ಬಗ್ಗೆ ಇನ್ನ ಒಂದು ಮೆಡಿಟೇಟ್ ಮಾಡಿ ಅಂದ್ರೆ ನಾವು ಸ್ಪಿರಿಚುವಲ್ ಆಗಿ ತಿಂಕ್ ಮಾಡ್ತೀರಾ ಅದನ್ನ ನಾವು ಸ್ಪಿರಿಚುವಲ್ ಆಗಿ ಅಡ್ವಾಂಟೇಜ್ ತಗೊಂಡ್ರೆ ಅದು ಯಾರು ಬಿಟ್ಟಿದ್ದೋ ನಮಗೆ ಬಿಟ್ಟಿದ್ದು ಅದು ಬಿಟ್ಬಿಟ್ಟು ಏನ್ರಿ ಇನ್ನ ಯಾವುದು ಅದು ಅನ್ವಾಂಟೆಡ್ ಎಲ್ಲ ನೋಡ್ಕೊಂಡು ಅನ್ವಾಂಟೆಡ್ ತರ ತಿಂಕ್ ಮಾಡ್ಕೊಂಡು ಅದರ ಮೈಂಡ್ ನ ಫುಲ್ ಸ್ಪೆಕ್ಯುಲೇಟ್ ಮಾಡ್ಕೊಂಡು ಅನ್ನೆಸರಿ ಥಿಂಗ್ಸ್ಗಳನ್ನ ನಾವು ಮೈಂಡ್ ನ ತುಂಬಿಸ್ಕೊಂತೀವಿ ಅದು ಯಾರು ಬಿಟ್ಟಿದ್ದೋ ನಮ್ಗೆ ಬಿಟ್ಟಿದ್ದು ಅಂದ್ರೆ ಆದ್ರೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಯಾರಿಗೆ ಅಂತಂದ್ರೆ ನಮಗೇನೆ ಅಂದ್ರೆ ಯಾರಿಗೇನೆ ಮುಖ್ಯವಾಗಿ ಕಾನ್ಸಿಕೇಟ್ ಆಗಿರೋದು ನಮ್ಗೆ ನಮ್ಮ ಸ್ಪಿರಿಚುವಲ್ ಲೈಫ್ ಏನಾಗ್ತೀವಲ್ಲ ಇವೆಲ್ಲ ಒಂದು ಪ್ರಭಾವ ಏನಾಗ್ತದೆ ಅಲ್ಲಿ ಬೀರ್ತದೆ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಅದಕ್ಕೆ ಮಾಡ್ತಾರೆ ಸ್ಕೂಲ್ ನೀವು ಸ್ಕೂಲ್ಗೆ ಓದ್ಬೇಕಾರೆ ಸ್ಕೂಲಲ್ಲಿ ಏನ್ ಮಾಡ್ತಾರೆ ನಾ ಕಲ್ಸಂತ ಉದ್ದೇಶ ಏನಕ್ಕೆ ಅಂದ್ರೆ ಒಂದು ಪಾಠ ಕಲಿದಿಕ್ಕೆ ಅದರ ಇವಾಗ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇರ್ಬೋದು ನಾ ಪಾಠ ಮನ್ಸಿಗೆ ಏನಾಗಿರಲ್ಲ ಹತ್ತಿರಲ್ಲ ಮತ್ತೆ ಏನ್ ಪ್ರಯೋಜನ ಸ್ಕೂಲ್ಗೆ ಹೋಗಿ ಸುಮ್ಮನೆ ಕಾಟಿಸೋದಕ್ಕೆ ವ್ಯರ್ಥವಾಗೋದು ಹಂಗೆ ಅದರ ಆದ್ರೆ ಸ್ಕೂಲ್ಗೆ ಹೋಗಿ ಸುಮ್ಮನೆ ಬಂದ್ಬಿಟ್ಟು ಏನ್ರಿ ಅದು ಇದು ಸ್ಕೂಲಲ್ಲಿ ಇರೋದೆಲ್ಲ ವಿಚಾರಗಳು ಬಿಟ್ಬಿಟ್ಟು ಬ್ಯಾಡದ್ರ ವಿಚಾರಗಳನ್ನ ಕಳೀತಾರೆ ಯಾರಿಗೆ ಡಿಸ್ಅಡ್ವಾಂಟೇಜು ಅಥವಾ ಎಂಡ್ ಆಫ್ ದ ಇಯರ್ ರಿಸಲ್ಟ್ ಬರ್ಬೇಕು ಅವ್ರಿಗೆ ಏನಾಗ್ತಾರೆ ಫೇಲ್ಯೂರ್ ಆಗ್ತಾರೆ ಇದೇ ತರ ದೇವರ ಲೋಕದಲ್ಲಿ ಬಿಟ್ಟಿರ್ಬೇಕ್ರೆ ಒಂದು ಗ್ರ್ಯಾಂಡ್ ಸ್ಕೂಲಲ್ಲಿ ಬಿಟ್ಟಿರ್ಬೇಕ್ರೆ ನಮ್ಗೆ ಏನಕ್ಕೆ ಬಿಟ್ಟಾರೆ ಎಲ್ಲ ನೋಡಿ ಏನ್ ಮಾಡಿ ನೀವು ಪಾಠನ ಕಲೀರಿ ಸೋಲೋ ಮನೆ ಹೇಳ್ತಾರೆ ಇರ್ವೆ ನೋಡಿ ಏನ್ ಮಾಡಿ ನೀವು ಪಾಠನ ಕಲೀರಿ ಅದ್ಭುತವಾಗಿರೋಂತ ನಾಲ್ಕು ಜೀವಿಗಳಿದೆ ಅದನ್ನ ನೋಡಿ ನೀವು ಏನ್ ಮಾಡಿ ನೀವು ಪಾಠಗಳನ್ನ ಕಲೀರಿ ಅಲ್ವರ ಸ್ಪೈಡರು ಅದರ ಆಮೇಲೆ ಏನ್ ಹೇಳ್ತಾರೆ ಸ್ಪೈಡರು ಆಮೇಲೆ ನೋಡ್ತಾರೆ ಹುಲ್ಲಿ ಇವೆಲ್ಲ ಏನ್ ಮಾಡ್ತಾರೆ ನಮ್ಗೆ ಹಾವು ಇವೆಲ್ಲ ಏನ್ ಮಾಡ್ತಾರೆ ವಿಚಿತ್ರವಾಗಿರೋಂತ ನಾಲ್ಕು ಜೀವಿಗಳು ಅಂತೆಲ್ಲ ಹೇಳ್ತಾರೆ ಇವೆಲ್ಲ ಏನಕ್ಕೆ ಹೇಳಿರೋದು ನಮ್ಮ ಒಂದು ಸ್ಪಿರಿಚುವಲ್ ಅದೇ ಇದನ್ನ ನೋಡಿದಾಗ ಇದನ್ನ ಯಾವ ತರ ಸ್ವೀಕಾರ ಮಾಡ್ತೀವಿ ಇದರಲ್ಲಿ ಥಾಟ್ಸ್ ಗಳು ನಮ್ಮ ಮೈಂಡ್ ಅಲ್ಲಿ ಬಂದವಾಗ ನಾವ್ ಏನ್ ಮೆಡಿಟೇಟ್ ಮಾಡ್ತಿರೋ ಇದೆಲ್ಲ ಅಲ್ಟಿಮೇಟ್ ನಮ್ಮ ಕ್ಯಾರೆಕ್ಟರ್ ಏನಾಗ್ತಾರೆ ಇದು ಎಫೆಕ್ಟ್ ಬರ್ತಾರೆ ಅಂದ್ರೆ ಅದಕ್ಕೆ ಇದು ಯಾರಿಗೆ ಡಿಸಿಷನ್ ಬಿಟ್ಟಿದ್ದು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಏನಾಗಿದ್ದು ಬಿಟ್ಟಿ ಅಂತ ಡಿಸಿಷನ್ ನೋಡಿ ಮುಂದಕ್ಕೆ ಇನ್ನೊಂದು ಹೇಳ್ತಾರೆ ಟು ದೋಸ್ ಹೂ ಆರ್ ರೈಟ್ಲಿ ಡಿಸ್ಪೋಸ್ಡ್ ದೇರ್ ಆರ್ ಸಮ್ ವ್ಯಾಲ್ಯೂಬಲ್ ಲೆಸನ್ಸ್ ಟು ಬಿ ಒಬ್ಟೇನ್ಡ್ ಫ್ರಮ್ ಫೇರ್ಸ್ ನಾಟ್ ದಟ್ ಐ ಹ್ಯಾವ್ ಸೀನ್ ದಿಸ್ ಫೇರ್ ಬಟ್ ಐ ಹ್ಯಾವ್ ಸೀನ್ ಅದರ್ ಫೇರ್ಸ್ ಅಂಡ್ ಹ್ಯಾವ್ ಗಾಟನ್ ಲೆಸನ್ಸ್ ವಿಚ್ ಲೆಡ್ ಮಿ ಟು ಸಿ ಹೌ ಅವರ್ ಲಾರ್ಡ್ ಇಸ್ ಗೆಟಿಂಗ್ ರೆಡಿ ಫಾರ್ ದ ಗ್ರೇಟ್ ಮಿಲೇನಿಯಲ್ ಎಪೋಕ್
Looking at the wonderful advances in the last few years and seeing that all of these are coming forth for us, if our hearts are in the proper tune, we could get a blessing. Or you could spend your time and money in looking at a monkey or some human being trying to look and act like a monkey, then you would receive an injury instead of a blessing and be seriously disadvantaged. ಅಂದ್ರೆ ನಾನು ಕೆಲವೊಂದು ಸರಿ ಏನಂತಾರೆ ಫೇರ್ಗೆ ಹೋಗಿ ತುಂಬಾ ಅಡ್ವಾಂಟೇಜ್ ಪಡೆದಿದ್ದೀನಿ ಅಂತ ಪಡೆದೀನಿ ಅಂತ ಏನ್ ಮಾಡ್ತಾರೆ ಬ್ರದರ್ ರಸಲ್ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತಾರೆ ಅವರ ಅವರು ಬ್ರದರ್ ರಸಲ್ ಹೆಂಗಪ್ಪ ಸತ್ಯಕ್ಕೆ ಬಂದಿದ್ದು ಅಂತ ನೋಡ್ಬೇಕಾದ್ರೆ ಆಕ್ಚುಲಿ ಒಂದು ಏನಂತಾರೆ ಒಂದು ಪಬ್ಲಿಕ್ ಮೀಟಿಂಗ್ ನಡೀತೈತಂತೆ ಆ ಪಬ್ಲಿಕ್ ಮೀಟಿಂಗ್ ನಲ್ಲಿ ಒಬ್ಬರು ಸ್ಪೀಕರ್ ಸಬ್ಜೆಕ್ಟ್ ಮಾತಾಡೋದನ್ನ ಕೇಳ್ಬಿಟ್ಟು ಬ್ರದರ್ ರಸಲ್ ಅಲ್ಲೋಗಿ ಏನ್ ಮಾಡಿದ್ರೆ ಸಬ್ಜೆಕ್ಟ್ ಏನ್ ಮಾಡೋದ್ರೆ ಕೇಳೋರು ಭಯಂಕರ ಹಳೇ ಹಾಳು ಬಿದ್ದೋಗಿರೋ ಹಾಡಲ್ಲಿ ಒಂದು ಹಾಲ್ ಅದರ ಪ್ರೇಯರ್ ಹಾಲ್ ಅಲ್ಲಿ ಯಾರೋ ಸಬ್ಜೆಕ್ಟ್ ತಗೊಂಡಿದ್ದಾರೆ ಆ ಸಬ್ಜೆಕ್ಟ್ನ ಕೇಳಿ ಬ್ರದರ್ ರಸಲ್ ಏನ್ ಮಾಡೋರೆ ಸತ್ಯಕ್ಕೆ ಬಂದವ್ರೆ ಅದು ಮಾತ್ರ ಅಲ್ಲ ಬ್ರದರ್ ರಸಲ್ಗೆ ಏನ್ರಿ ಈ ಒಂದು ಬೈಬಲ್ ಕ್ರಾನಾಲಜಿ ಅಂತಬಿಟ್ಟು ನಿಮ್ಗೆ ಓದ್ ವಾರ ಬ್ರದರ್ಸ್ಗಳೆಲ್ಲ ಪಾಠಗಳನ್ನ ತಗೊಂಡಿರ್ಬೇಕು ಈ ಜೆಂಟೈಲ್ ಟೈಮ್ಸ್ ಇವೆಲ್ಲ ಬಂದ್ಬಿಟ್ಟು ಅವ್ರು ಹೆಂಗಪ್ಪ ಕಂಡಿಡಿದ್ರು ಅಂದ್ರೆ ಒಂದು ಫೇರ್ ಅಲ್ಲಿ ಏನ್ರಿ ಒಬ್ರು ಬ್ರದರ್ ಬರ್ದಿರಂತ ಒಂದು ಬುಕ್ ತಗೊಂಡು ಏನ್ ಮಾಡಿರೋದು ಅವ್ರಿಗೆ ಅದ್ರ ಮುಖಾಂತರ ಅವರು ಏನ್ತಾರೆ ಈ ಒಂದು ಡೇಟ್ಗಳ ಬಗ್ಗೆ ಮಾಡಿದವರು ಅವ್ರು ತಿಳ್ಕೊಂಡು ನೋಡ್ತಿರೋದವ್ರು ಅದು ಮಾತ್ರ ಅಲ್ಲ ಬ್ರದರ್ ರಸಲ್ ಕೂಡ ಏನ್ ಮಾಡುತ್ತೆ ಈ ತರ ಫೇರ್ ಗಳನ್ನ ಅಡ್ವಾಂಟೇಜ್ ಆಗಿ ಯೂಸ್ ಮಾಡಿ ಅನೇಕ ಜನರು ಬರೋಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸತ್ಯಗಳನ್ನ ತಿಳಿಯಪಡಿಸೋದಕ್ಕೋಸ್ಕರ ಏನ್ ಮಾಡುತ್ತೆ ಅದ್ರ ಸ್ಟಾಲ್ಸ್ ಗಳೇ ಮಾಡುತ್ತೆ ಅವ್ರು ಮಾಡೋದು ಆದ್ರೆ ಇದು ಯಾರು ಬಿಟ್ಟಿದ್ದು ಈ ಎಕ್ಸಿಬಿಷನ್ ನ ಅಥವಾ ಒಂದು ಫೇರ್ ಗಳನ್ನ ಬಂದ್ಬಿಟ್ಟು ಪ್ರಾಪರ್ ಆಗಿ ಅಮ್ಯೂಸ್ಮೆಂಟ್ ತರ ಯೂಸ್ ಮಾಡ್ತೀರಾ ಅಥವಾ ಪ್ರಾಪರ್ ಆಗಿ ನಮ್ಮ ಸ್ಪಿರಿಚುವಲ್ ವೆಲ್ಫೇರ್ ಗಾಗಿ ಯೂಸ್ ಮಾಡ್ತೀರಾ ಯಾರು ಬಿಟ್ಟಿರೋದು ಇಂಡಿವಿಜುವಲ್ಸ್ ಏನಾಗಿರೋದು ಅದು ಬಿಟ್ಟಿರೋದು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಬ್ರದರ್ ರಸಲ್ ಹೇಳ್ತಾರಪ್ಪ ಇದನ್ನು ಕೂಡ ಮಾಡಬಹುದು ಅಥವಾ ಬಂದ್ಬಿಟ್ಟು ಸುಮ್ನೆ ಫೇರ್ಗೆ ಹೋಗ್ಬಿಟ್ಟು ಅದಿಂಗಿದೆ ಇದಂಗಿದೆ ಅದೆಷ್ಟು ಗ್ರ್ಯಾಂಡ್ ಆಗಿದೆ ಇಷ್ಟು ಗ್ರ್ಯಾಂಡ್ ಆಗಿದೆ ಅದಿಷ್ಟೊಂದು ದುಡ್ಡು ಅದಷ್ಟೊಂದು ದುಡ್ಡು ಅಂತಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ಕಾಲಹರಣೆ ಮಾಡಿ ಅಥವಾ ಒಂದು ಎಕ್ಸಾಂಪಲ್ ಕೊಡ್ತಾರೆ ಮಂಕಿ ಒಂದು ಕೋತಿ ನೋಡ್ಕೊಂಬಿಟ್ಟು ಪ್ರಾಣಿಗಳನ್ನ ನೋಡ್ಕೊಂಬಿಟ್ಟು ಓ ಇದು ಹೆಂಗ ಆಡ್ತೈತೆ ಅದೇ ಹಂಗಾಡ್ತೈತೆ ಅಥವಾ ಅಲ್ಲಿ ಯಾರೋ ಜೋಕರ್ ಇದ್ದ ಜೋಕರ್ ನೋಡ್ಕೊಂಬಿಟ್ಟು ಅದೇ ಥರ ನಾವು ಏನು ನಮ್ಮ ಪಾಠಗಳು ಕಲಿತೀರ ಅಂತಂದ್ರೆ ಅದು ನಿಮ್ಗೆ ಏನಾಗಿದ್ದು ಅದು ಬಿಟ್ಟಿದ್ದು ಅದು ಖಂಡಿತವಾಗೂ ಇವೆಲ್ಲ ನಮ್ಮ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಏನಾಗಲ್ಲ ಅಡ್ವಾಂಟೇಜು ಆಗಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರು ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಈ ಹ್ಯಾಸ್ ನಾಟ್ ಮೇಡ್ ಮೀ ರೆಸ್ಪಾನ್ಸಿಬಲ್ ಫಾರ್ ಯು ನಾರ್ ಯು ಫಾರ್ ಮೀ ಬಟ್ ಈಚ್ ಶುಡ್ ಸೀಕ್ ಟು ಗ್ಲೋರಿಫೈ ದ ಫಾದರ್ ದ ಬೆಸ್ಟ್ ಹಿ ಕ್ಯಾನ್ ಅದಕ್ಕೆ ನಾನು ಯಾರಿಗೂ ಜವಾಬ್ದಾರಿ ಅಲ್ಲ ಆದ್ರೆ ನೀವ್ ಯಾರು ನನ್ಗೆ ಜವಾಬ್ದಾರಿ ನಮ್ಮ ನಮ್ಮ ರಕ್ಷಣೆ ನಾವೇ ಮಾಡ್ಬೇಕು ನಾವು ಸಾಧಿಸ್ಕೊಬೇಕು ಅಲ್ವರ ಸದ್ಯ ನೋಡ್ಬೇಕ್ರೆ ಏನ್ರಿ ಈ ಟೈಮ್ನ ಇದಕ್ಕಾಗೆ ಸ್ಪೆಂಡ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ದೇವ್ರಿಗೆ ಯಾರು ಲೆಕ್ಕ ಕೊಡ್ಬೇಕು ಅವರು ಲೆಕ್ಕ ಕೊಡ್ಬೇಕು ಅದರ ಆದ್ರೆ ನನ್ನ ಜೀವನದಲ್ಲಿ ಈ ಪ್ರಶ್ನೆ ಯಾರು ನನಗೇನ ಕೇಳ್ತಾರೆ ಅಂತಂದ್ರೆ ನೀವೇನ ಹತ್ರ ಮಾಡ್ತೀನಿ ಅಂತಂದ್ರೆ ನಾನು ಖಂಡಿತವಾಗೂ ಅದನ್ನ ಮಾಡಕ್ ಹೋಗಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಹೋಗಲ್ಲ ಅದರ ಏನ್ರಿ ನಾವು ಅದಕ್ಕಾಗೆ ಇಂಪಾರ್ಟೆಂಟ್ ಆಗಿ ಏನ್ ಮಾಡಕ್ ಹೋಗಲ್ಲ ಅದರ ಈ ಒಂದು ವಿಚಾರಗಳಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ಮುಖ್ಯವಾಗಿ ಸತ್ಯಕ್ಕೆ ಮಾಡ್ಬೇಕು ಇಂಪಾರ್ಟೆನ್ಸ್ ಕೊಡ್ಬೇಕು ಅದರ ಇವಾಗ ನೀವೆಲ್ಲ ಹೇಳಿದಂಗೆ ಒಪಿನಿಯನ್ ಇರಬೇಕು ಅದರ ಇವಾಗ ಫ್ಯಾಮಿಲಿಯಲ್ಲಿ ಇರ್ತಾರೆ ಅದರ ಫ್ಯಾಮಿಲಿ ಎಲ್ಲರೂ ಒಂದು ಏನಂತಾರೆ ಒಂದು ಔಟಿಂಗ್ ಹೋಗುವಂತ ಸಂದರ್ಭ ಎಲ್ಲರಿಗೂ ಒತ್ತಡ ಇರ್ತಾರೆ ಅದರ ಅವಾಗ ನಮ್ಮ ಡಿಸಿಷನ್ಸ್ ಹೆಂಗಿರ್ಬೇಕು ಅಂದ್ರೆ ಅದರ ಇಂಪಾರ್ಟೆನ್ಸ್ ಸತ್ಯಕ್ಕಾಗಿದೆಯಾ ಅವಾಗ ಅದರ ಅಥವಾ ಬೇರೆ ವಿಚಾರಕ್ಕಾಗಿದೆಯಾ ಅಂತ ಏನಾಗಿರ್ಬೇಕದು ಆ ಒಂದು ಅಂಶ ಮೈಂಡ್ ಅಲ್ಲಿ ಏನಾಗಿರ್ಬೇಕಿರ್ಬೇಕು ಕೆಲವು ಜನ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಸತ್ಯಲ್ಲದೇ ಮಕ್ಕಳೇ ಆಗಿರ್ಬೋದು ಟೈಮ್ ಸಿಕ್ಕರೆ ಸಾಕು ಫಸ್ಟ್ ಏನ್ ಮಾಡ್ತಾರೆ ಏನ್ರಿ ಸಿಟಿ ಬಿಟ್ಬಿಟ್ಟು ಹೊರಗಡೆ ಏನ್ ಮಾಡೋದು ಬರೀ ಸೈಟ್ ಸೀಯಿಂಗ್ ಊರಲ್ಲೆಲ್ಲ ಏನ್ ಮಾಡ್ತಾ ಇರೋದು ಸುತ್ತಾನೇ ಇರೋದು ಅದರ ಇರೋ ದುಡ್ಡನ್ನೆಲ್ಲ ದುಡ್ಡಿರ್ತಾರೆ ಬರೀ ಖರ್ಚು ಮಾಡ್ಕೊಂಡು ಏನ್ ಮಾಡೋದು ಬರೀ ಜಾಲಿ ಮಾಡ್ತಾ ಇರೋದು ಅದರ ಇದು ನಮ್ಮ ಲೈಫ್ ಆಗಿರ್ಬೋದು ದೇವರು ನಮ್ಗೆ ಒಂದು ಟ್ಯಾಲೆಂಟ್ ಅಂತ ಕೊಟ್ಟರೆ ಟೈಮ್ ಟೈಮ್ ವಂಡರ್ಫುಲ್ ಟ್ಯಾಲೆಂಟ್ ನಮ್ಗೆ ಹೇಳ್ಕೊಟ್ಟಿರೋ ಹೆಲ್ತ್ ವೆಲ್ತ್ ವಂಡರ್ಫುಲ್ ಟ್ಯಾಲೆಂಟು ಅದರ ಇದನ್ನ ಆದಷ್ಟು ನಾವೇನ್ ಗೊತ್ತ ಮಾಡ್ಬೇಕು ನಾವೇನ್ ಮಾಡಕ ಅದನ್ನ ದೇವರೊಂದು ಕೆಲ್ಸಕ್ಕೆ ಮಾಡ್ತಾವ ನಾವು ಉಪಯೋಗಿಸ್ಬೇಕು ಅದರ ಸೊ ಅದಕ್ಕೆ ಲೀವ್ ಸಿಕ್ತು ಅಂತಂದ್ಬಿಟ್ಟೇನ್ರಿ ನಾವು ಎಲ್ಲ ಕಡೆ ಸುತ್ತಾಡ್ಬೇಕು ಯಾವಾಗ ಅದಕ್ಕೆ ಅಂತಂಬಿಟ್ಟು ಏನಾಗಿದೆ ನೀವ್ ಹೇಳದಂತ ರೀತಿಯಲ್ಲಿ ಏನ್ರಿ ಅದು ನಿರ್ದಿಷ್ಟವಾದಂತ ಒಂದು ಸಂದರ್ಭದಲ್ಲಿ ಅದರ ಏನ್ರಿ ಒಂದು ಅವಶ್ಯಕತೆ ಇರೋ ಸಂದರ್ಭದಲ್ಲಿ ರೀಸನಬಲ್ ಏನಾಗಿರ್ಬೇಕು ಅದಿರ್ಬೇಕು ಬಟ್ ದಟ್ ಶುಡ್ ನಾಟ್ ಬಿ ಎ ಮೇನ್ ಮೋಟಿವ್ ಅದರ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಹೋಗ್ತಾರೆ ವೀಕೆಂಡ್ ಬೈ ತಕ್ಷಣ ಏನ್ ಮಾಡ್ತಾರೆ ಎಲ್ಲರೂ ಎಲ್ಲ ಬಿಟ್ಟು ಊರ್ ಸುತ್ತಕ್ಕೆ ಏನ್ ಮಾಡ್ತಾರೆ ಹೋಗ್ತಾರೆ ಅದು ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತಾರೆ ದೇವ್ರ ಮಕ್ಳು ಏನಾಗಿರ್ಬೇಕು ಅಂದ್ರೆ ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಅಂತ ಹೇಳ್ತಾರಲ್ಲ ಸೊ ಅದನ್ನ ನೋಡ್ಬೇಕಾದ್ರೆ ಇದು ನಮ್ಮ ಲೈಫ್ ಅಲ್ಲಿ ಮೇನ್ ಆಗಿ ಏನಾಗಿರ್ಬೇಕು ಅದರ ನಾವೇನ್ ತಿಳ್ಕೊಬೇಕು ಗೊತ್ತಾ ನಾವ್ ಏನಂದ್ರೆ ನೋಡೋದು ಒಂದೊಂದು ವಿಚಾರದಲ್ಲಿ ನಮ್ಗೆ ಏನೋ ಒಂದು ಪಾಠ ಇದೆ ಅಂತ ಮಾಡ್ಕೋ ನಾವು ಕಲಿಬೇಕು ಅದರ ಓಕೆ ವೆರಿ ಗುಡ್ ಅದಕ್ಕೆ ನಾವೇನ್ ಮಾಡೋಣ ನೆಕ್ಸ್ಟ್ ಕ್ವಶನ್ ಹೋಗೋಣ ಅದರ ನೆಕ್ಸ್ಟ್ ಕ್ವಶನ್ ಏನಪ್ಪ ಬ್ರದರ್ ರಸಲ್ ಹಾಕಿರೋದಂದ್ರೆ ದೇವರು ಕಾನ್ಸಿಕ್ರೇಷನ್ ಮಾಡ್ಕೊಂಡು ಎಲ್ಲಾರ್ದು ಅಕ್ಸೆಪ್ಟ್ ಮಾಡ್ತಾರ ಅಂತ ಅದರ ಅದಕ್ಕೆ ಕ್ವಶನ್ ಹಾಕ್ತಾರೆ ಕ್ವಶನ್ ನಂಬರ್ 145
1909 ನಲ್ಲಿ ಕೇಳಿದ ಕ್ವೆಶ್ಚನ್ ಕ್ಯಾನ್ ವಿ ಮೇಕ್ ಎ ಫುಲ್ ಕಾನ್ಸಿಕ್ರೇಷನ್ ಟು ದ ಲಾರ್ಡ್ ಲಾರ್ಡ್ ನಾಟ್ ಅಕ್ಸೆಪ್ಟ್ ದ ಕಾನ್ಸಿಕ್ರೇಷನ್ ಇವಾಗ ನಾವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಸ್ ಕೊಡ್ತೀರಿ ಅಂದ್ರ ಒಪ್ಪಸ್ ಕೊಟ್ಟಿದ ತಕ್ಷಣ ಏನ್ರಿ ದೇವ್ರ ಎಲ್ಲಾರು ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡ್ಲೇಬೇಕು ಅಂತ ರೂಲ್ಸ್ ಇದೆಯಾ ಅಥವಾ ದೇವರು ಕಾನ್ಸಿಕ್ರೇಷನ್ ಮಾಡ್ಕೊಂಡಿರೋರ್ನ ದೇವರು ಯಾರ್ದಾರು ರಿಜೆಕ್ಟ್ ಮಾಡಕ್ಕೆ ಚಾನ್ಸಸ್ ಇದೆಯಾ ದೇವ್ರ ಎಲ್ಲಾರು ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡ್ತಾರ ಅಥವಾ ಅದರಲ್ಲಿ ಕೆಲವೊಬ್ರು ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡದಿರೋ ಕೂಡ ಇರ್ತಾರ ನಿಮ್ಗೆ ಏನನ್ಸುತ್ತೆ ದೇವ್ರ ಎಲ್ಲಾರು ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡ್ತಾರ ಇಲ್ಲ ಬ್ರದರ್ ಓಕೆ ಥ್ಯಾಂಕ್ ಯು ಬೇರೆಯವ್ರು ಹೇಳ್ರಿ ಹೆಂಗೆ ಎಲ್ಲ ನಿಮ್ಮ ಅಭಿಪ್ರಾಯಗಳೇನ ಇದ್ರೆ ಹೇಳ್ರಿ ಇಲ್ಲ ಬ್ರದರ್ ಹಾರ್ಟ್ ನೋಡ್ತಾರೆ ದೇವ್ರು ಇಲ್ಲ ಇಲ್ಲ ಬ್ರದರ್ ಮಾಡಲ್ಲ ಮಾಡಲ್ಲ ಓಕೆ ಸರಿ ಏನಕ್ಕೆ ಮಾಡಲ್ಲ ಅನ್ಸುತ್ತೆ ನಿಮ್ಗೆ ಏನು ಏನ್ ಇರ್ಬೋದು ಅನ್ಸ್ತಾರೆ ಏನಕ್ಕೆ ಆಗಿ ಅಂತ ಇವಾಗ ಮೆಜಾರಿಟಿ ನೀವೆಲ್ಲ ಇಲ್ಲ ಅನ್ಬಿಟ್ರೆ ಏನಕ್ಕಾಗೆ ದೇವರು ಅಕ್ಸೆಪ್ಟ್ ಮಾಡಲ್ಲ ಅಂತ ಅನ್ಸ್ತದೆ ನಿಮ್ಗೆ ಏನ್ ಕಾರಣ ಇರ್ಬೋದು ಇಲ್ಲ ಬ್ರದರ್ ಕೆಲವ್ರು ಏನ್ ಮಾಡ್ತಾರೆ ಕೆಲವ್ರು ಏನ್ ಮಾಡ್ತಾರೆ ಬೇರೆಯವ್ರ ಒತ್ತಾಯಕ್ಕೋಸ್ಕರ ತಗೊಳ್ತಾರೆ ಸೊ ಅದನ್ನ ದೇವರು ತಗೊಳಲ್ಲ ನಾವು ಮನಸ್ಪೂರ್ವಕವಾಗಿ ಒಪ್ಪಿಸ್ಕೊಟ್ಟು ಸಮರ್ಪಣೆ ಮಾಡ್ಕೊಂಡಾಗ ಮಾತ್ರ ದೇವರು ಅದನ್ನ ಸ್ವೀಕಾರ ಮಾಡ್ತಾರೆ ಅದ್ರ ಬೇರೆ ಒತ್ತಾಯಕ್ಕೋಸ್ಕರ ಅಥವಾ ಭಯಕ್ಕೋಸ್ಕರ ಎಲ್ರು ತಂತ್ರ ನಾವು ತಗೊಳ್ಬೇಕಂತ ಉದ್ದೇಶಕ್ಕೋಸ್ಕರ ಯಾವ್ದು ಸ್ವೀಕಾರ ಮಾಡ್ಕೊಡಲ್ಲ ನನ್ನ ಅಭಿಪ್ರಾಯ ಬೇರೆ ಯಾರು ಇದೆಯಾ ಬಸವರಾಜ್ ಬಂದ್ರೆ ಹೇಳಿ ಇಲ್ಲೇನಂತ ಹೇಳಿದ್ರೆ ಮನುಷ್ಯ ಬಂದು ದೈಹಿಕ ಸ್ವಭಾವದಲ್ಲಿ ಅವನು ತುಂಬಾ ವೀಕ್ ಇರ್ತಾನ ಬ್ರದರ್ ನಾವ್ ನೋಡುವಾಗ ದೇವ್ರು ನಮ್ಮಿಂದ ನಮ್ಮ ಒಂದು ದೈಹಿಕ ಸ್ವರೂಪದಲ್ಲಿ ಅವ್ರು ಏನೋ ನಮ್ಮ ಮಧ್ಯೆ ಪರ್ಫೆಕ್ಷನ್ ಅನ್ನ ನಿರೀಕ್ಷೆ ಮಾಡೋದಿಲ್ಲ ಆದ್ರೆ ಆ ಒಂದು ಸ್ಥಿತಿ ಮಧ್ಯೆ ನಮ್ಮನ್ನ ನಾವ್ ಎಷ್ಟು ತೊಡಗಿಸ್ಕೊಳ್ತೀವಿ ಅನ್ನೋಂಥದ್ದು ಬಹುಮುಖ್ಯವಾಗಿರುತ್ತೆ ಜೊತೆಗೆ ಮನಸ್ಸನ್ನ ಹೃದಯವನ್ನು ಎಷ್ಟು ಒಪ್ಪಿಸ್ತೀವಿ ಅನ್ನೋದೇ ಬಹುಮುಖ್ಯವಾದ ವಿಷಯ ಆಗಿರುತ್ತೆ ಅದ್ರ ಆಧಾರದ ಮೇಲೆ ಅವ್ರು ತೆಗೆದುಕೊಳ್ತಾರೆ ಹೊರತಾಗಿ ಅವ್ರ 100% ನಮ್ಮಿಂದ ನಿರೀಕ್ಷೆ ಮಾಡಕ್ಕಂತೂ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಆ ಶಕ್ತಿ ಮನುಷ್ಯನಲ್ಲಿ ಇರೋದಿಲ್ಲಲ್ವಾ ಅದಕ್ಕೋಸ್ಕರ ಬರೋದು ಬೇದ ನಾನು ಹೇಳ್ತೀನಿ ನಾವು ಕಾನ್ಸಿಕ್ರೇಷನ್ ತಗೊಂಡ್ಮೇಲೆ ನಾವು ಅದ್ರ ಪ್ರಕಾರ ನಡೆಯಲ್ಲ ವಾಕ್ಯದ ಪ್ರಕಾರ ನಡೆಯಲ್ಲ ಯೇಸುಸ್ವಾಮಿ ಜೀವಿತದಲ್ಲಿ ನಾವು ಭಾಗಿಯಾಗಲ್ಲ ಆ ರೀತಿ ನಾವು ನಡೆಯಲ್ಲ ಸೊ ಹಾಗಾಗಿ ದೇವರು ಯೇಸು ಅದನ್ನ ಸ್ವೀಕಾರ ಮಾಡಲ್ಲ ಕಾನ್ಸಿಕ್ರೇಷನ್ ಅನ್ನ ಎಲ್ಲಾರು ಸ್ವೀಕಾರ ಮಾಡಲ್ಲ ಯಾರು ವಾಕ್ಯದ ಪ್ರಕಾರ ನಡ್ಕೊಂಡು ಹೋಗ್ತಾರೆ ಅವ್ರಿಗೆ ತಗೊಳ್ತಾರೆ ಹಲೋ ಬ್ರದರ್ ದೇವರಿಗೆ ಮೆಚ್ಚುಗೆ ಆಗೋ ತರ ನಾವು ಕಾನ್ಸಿಗ್ರೇಷನ್ ಲೈಫ್ ನ ನಾವು ಮಾಡಿದ್ರೆ ದೇವ್ರು ಅದನ್ನ ಮೆಚ್ಚುತ್ತಾರೆ ಬ್ರದರ್ ಅದು ನಮ್ಮ ಮನಸ್ಸು ಹೆಂಗಿದೆ ಅಂತ ಅದು ನಮ್ಮ ಪೂರ್ತಿ ಹೃದಯದಿಂದ ನಾವು ಹೆಂಗ್ ಮಾಡ್ತೀವಿ ಕಾನ್ಸಿಗ್ರೇಷನ್ ಅವ್ರಿಗೆ ಮೆಚ್ಚುಗೆ ನಡೆದ್ರೆ ದೇವ್ರ ಕಾನ್ಸಿಗ್ರೇಷನ್ ಲೈಫ್ ನ ಅಕ್ಸೆಪ್ಟ್ ಮಾಡ್ತಾರೆ ಏನೋ ಕಾಟಾಚಾರಕ್ಕೆ ಏನೋ ಗೊತ್ತಿಲ್ಲದೆ ಸಬ್ಜೆಕ್ಟೇ ಕೇಳದೆ ಏನೋ ಒಂದು ಕಾಟಾಚಾರಕ್ಕೆ ಯಾರೋ ಹೇಳಿದ್ರು ಅಲ್ವಾ ಅಲ್ಲ ನಮ್ಗೂ ಒಂದು ಪ್ರೈಸ್ ಸಿಗುತ್ತೆ ಅಂತ ಆ ತರ ಇದ್ನಲ್ಲಿ ಬಂದು ಕಾನ್ಸಿಗ್ರೇಷನ್ ಮಾಡ್ಕೊಂಡ್ರೆ ಅದನ್ನ ದೇವರು ಅಕ್ಸೆಪ್ಟ್ ಮಾಡಲ್ಲ ಬ್ರದರ್ ಬ್ರದರ್ ಕಾನ್ಸಿಗ್ರೇಷನ್ ಮಾಡ್ಕೊಂಡಂತೆ ನಾವು ನಡ್ಕೊಳಲ್ಲ ಬ್ರದರ್ ಕೆಲವೊಂದ್ ಟೈಮಲ್ಲಿ ದೇವ್ರು ಅದ್ರಂತೆ ನಡ್ಕೊಂಡ್ರೆ ಮಾತ್ರ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಓಕೆ ಗುಡ್ ನಿರ್ಮಲಾ ಸರ್ ಇದ್ದೀರಾ ಲೈನ್ ಅಲ್ಲಿ ಓಕೆ ನಿರೋಜ್ ಸರ್ ಏನ್ ಆಡ ಏನ್ ಹೇಳಕ್ಕೆ ಆಸೆ ಪಡ್ತೀರಾ ಸರಿ ಓಕೆ ಜೋಸಫ್ ಬ್ರದರ್ ಲೈನ್ ಇದ್ದೀರಾ ಬ್ರದರ್ ನಾವು ಬ್ಯಾಪ್ಟಿಸ್ಟ್ ತಗೊಂಡ್ರು ಭೂಲೋಕಕ್ಕೆ ಅಂತ ಇದು ನಡ್ಕೊಂಡೇ ಹೋಗ್ತಾ ಇರ್ತೀವಿ ಅವಾಗ ದೇವ್ರ ಬಗ್ಗೆ ಜಾಸ್ತಿ ಆಲೋಚನೆ ತಗೊಳಕ್ ಆಗಲ್ಲ ಅವಾಗ ನಾವು ಭೂಲೋಕಕ್ಕೆ ಅನ್ವಯಿಸ್ತಿರ್ತೀವಿ ಅವಾಗ ದೇವ್ರ ಕಡೆ ನಾವು ಜಾಸ್ತಿ ಇನ್ವಾಲ್ವ್ ಆಗಲ್ಲ ಬ್ರದರ್ ಹಂಗಾಗಿ ನಾವು ತಗೊಂಡ್ರು ದೇವ್ರು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಬ್ರದರ್ ಅವರು
ಓಕೆ ವೆರಿ ಗುಡ್ ಸಿಂಧು ಸರ್ ಥ್ಯಾಂಕ್ ಯು ಪ್ರಮೋಸ್ಟ್ ನಿಮ್ದೇನು ಅಭಿಪ್ರಾಯ ಹೇಳ್ತೀರಾ ಅದೇ ಬ್ರದರ್ ನಾವು ಅಷ್ಟು ಇದಾಗಿ ನಡ್ಕೊಳಕ್ ಆಗಲ್ಲ ದೇವರು ನಮ್ಮ ಹಾರ್ಟ್ ನೋಡ್ತಾರೆ ನಮ್ಮ ಕ್ಯಾರೆಕ್ಟರ್ ನೋಡ್ತಾರೆ ಪ್ರತಿಯೊಂದು ನೋಡಿ ಅವರು ಇದು ಮಾಡ್ತಾರೆ ಬ್ರದರ್ ಓಕೆ 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 ರಶ್ಮಿ ಸಿಸ್ಟರ್ ನಿಮ್ದೇನ ಒಪಿನಿಯನ್ ಇದೆಯಾ ಇದಾರ ರಶ್ಮಿ ಸಿಸ್ಟರ್ ಹೇಳಿ ಕಾನ್ಸಿಕ್ರೇಷನ್ ತಗೊಂಡ್ಮೇಲೆ ದೇವರು ನಮ್ಮಿಂದ ಫುಲ್ ಹಾರ್ಟ್ ಕಾನ್ಸಿಕ್ರೇಷನ್ ಎಕ್ಸ್ಪೆಕ್ಟ್ ಮಾಡೋದು ನಾವು ಟು ದ ಎಕ್ಸ್ಟೆಂಟ್ ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಅದ್ರ ಮೇಲೆ ಅಫ್ಕೋರ್ಸ್ ಗಾಡ್ ವಿಲ್ ಸಿ ಅವರ್ ಹಾರ್ಟ್ ಓಕೆ ಸರ್ ಥ್ಯಾಂಕ್ ಯು ವೆರಿ ಗುಡ್ ಸರಿ ಓಕೆ ಇವಾಗ ನಾವೇನ್ ಮಾಡೋಣ ಅಂದ್ರೆ ಎಲ್ಲರೂ ಎಕ್ಸಲೆಂಟ್ ಆಗಿ ಉತ್ತರ ಕೊಟ್ರೆ ಎಲ್ಲರೂ ಒಂದೇ ಉತ್ತರ ಕೊಟ್ರೆ ಆಗಲ್ಲ ದೇವ್ರು ಅಕ್ಸೆಪ್ಟ್ ಮಾಡಲ್ಲ ಅಂತ ವೆರಿ ಗುಡ್ ಹೇಳಿ ಓಕೆ ಸರಿ ಎಲ್ಲ ಮೀಟ್ ಮಾಡ್ಕೊಳ್ಳಿ ನಾವೇನ್ ಮಾಡೋಣ ಅಂದ್ರೆ ನೋಡಿ ಇವಾಗ ನಾವು ಹ್ಯೂಮನ್ ಬೀಯಿಂಗ್ ಆಗಿದ್ದೆ ನಮ್ಮೆಲ್ಲರಿಗೂ ಏನ್ ಅನ್ಸ್ತದೆ ಅಂತಂದ್ರೆ ಖಂಡಿತವಾಗೂ ಕಾಟೆಚಾರಕ್ಕೆ ನಾವು ಕಾನ್ಸಿಕ್ರೇಷನ್ ಮಾಡ್ಕೊಂಡು ದೇವ್ರು ಅಕ್ಸೆಪ್ಟ್ ಮಾಡಲ್ಲ ಅಂತ ನಮ್ಗೇನಾಗ್ತದೆ ನಮ್ಗೆ ಅನಿಸ್ತದೆ ಬಟ್ ನಾವು ಹ್ಯೂಮನ್ ಮೈಂಡ್ ಅಲ್ಲೇ ನಾವೆಲ್ಲ ಯಾರು ಪರ್ಫೆಕ್ಟ್ ಅಲ್ಲ ನಾವೆಲ್ಲರೂ ಬಂದ್ಬಿಟ್ಟು ಇನ್ಫರ್ಫೆಕ್ಟ್ ಅಂದ್ರೆ ನಮ್ಮಲ್ಲಿ ಅನೇಕ ಕೊರತೆಗಳಿದೆ ಈ ಕೊರತೆಗಳಿರುವಂತ ಮನುಷ್ಯರೇ ಈ ತರ ಥಿಂಕ್ ಮಾಡ್ಬೇಕ್ರೆ ನಿನ್ ದೇವ್ರು ಯಾವ ತರ ಥಿಂಕ್ ಮಾಡ್ಬೋದು ಹೌದಲ್ವರ ದೇವ್ರು ಇನ್ ಯಾವ ತರ ಥಿಂಕ್ ಮಾಡ್ಬೋದು ದೇವ್ರು ಇನ್ ಯಾವ ತರ ಥಿಂಕ್ ಮಾಡ್ಬೋದು ಅಂತಂದ್ರೆ ದೇವ್ರು ಪರಿಪೂರ್ಣವಾಗಿರುವಂತ ದೇವ್ರು ಅಂದ್ರೆ ಅವ್ರ ಬಿಲೋ ಪರ್ಫೆಕ್ಷನ್ ಏನ್ ಮಾಡಕ್ಕೋಗಲ್ಲ ಅಕ್ಸೆಪ್ಟೇ ಮಾಡಕ್ ಹೋಗಲ್ಲ ಅಂದ್ರೆ ಅದಕ್ಕೆ ಬಿಲೋ ಪರ್ಫೆಕ್ಷನ್ ಅಂದ್ರೆ ಯಾವುದು ಅಂತಂದ್ರೆ ನಮ್ಮ ಮಾಂಸದಲ್ಲಿ ಪರ್ಫೆಕ್ಷನ್ ದೇವ್ರು ಏನ್ ಮಾಡ್ತಾರೆ ಎದುರು ನೋಡಕ್ ಹೋಗಲ್ಲ ಅಂದ್ರೆ ನಮ್ಮ ಹೃದಯದಲ್ಲಿ ಏನ್ ಮಾಡ್ತಾರೆ ಪರ್ಫೆಕ್ಷನ್ ಏನ್ ನೋಡ್ತಾರೆ ನಮ್ಮ ಹೃದಯಗಳನ್ನ ನಾವು ಸಂಪೂರ್ಣವಾಗಿ ದೇವ್ರ ಕೊಡ್ದಿರೇ ಇದ್ರೆ ಯಾವುದೇ ಕಾರಣಕ್ಕೂ ದೇವ್ರ ಕಾನ್ಸಿಕ್ರೇಷನ್ ಏನ್ ಮಾಡಕ್ ಹೋಗಲ್ಲ ಅಕ್ಸೆಪ್ಟ್ ಮಾಡಕ್ಕೆ ಟೋಟಲಿ ಇಂಪಾಸಿಬಲ್ ಅದಕ್ಕೆ ಕಾನ್ಸಿಕ್ರೇಷನ್ ಮಾಡ್ಕೊಬೇಕಾದ್ರೆ ನಮ್ಮ ಮನಸ್ಸು ಏನ್ರಿ ದೇವ್ರಿಗೆ ಒಪ್ಪಿಸ್ಕೊಡೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಒಂದು ವಚನ ಓದನ ಸಾಮ್ಸ್ ಚಾಪ್ಟರ್ 40 ವರ್ಸ್ 7 ಕೀರ್ತನೆ 40 ಅಧ್ಯಾಯ ವಚನ 7 ಓದ್ತೀರಾ ಯಾರಾದ್ರ ಅನಿತ ಅಷ್ಟು ಓದ್ತೀರಾ ಓದಿ ಓದಿ ಇಷ್ಟ ಆಗ ನಾನು ಈಗೋ ಇದ್ದೇನೆ ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು ಓಕೆ ಸರ್ ಥ್ಯಾಂಕ್ ಯು ಈ ವಚನ ನಾವು ಹೋದ್ರೆ ಇಬ್ರೂಸ್ 10 ಚಾಪ್ಟರ್ ಕೂಡ ಬರ್ತಾರೆ ಇದು ಯೇಸು ಕ್ರಿಸ್ತನ ಒಂದು ಮನಸ್ಸಿನ ಆಟಿಟ್ಯೂಡ್ ಯಾವಾಗ ಅಂದ್ರೆ ಅವ್ರ ಕಾನ್ಸಿಕ್ರೇಷನ್ ಮಾಡ್ಕೊಬೇಕಾದ್ರೆ ಅವ್ರು ಬರ್ಬೇಕಾಗಿರೋ ಅವ್ರ ಆಟಿಟ್ಯೂಡ್ ಏನ್ ಹೇಳ್ತಾರೆ ಅಂದ್ರೆ ಇಗೋ ದೇವ್ರೆ ನಿನ್ ಚಿತ್ತವನ್ನು ನಿರ್ವಹಿಸೋದಕ್ಕೆ ಬರ್ತಾ ಇದ್ದೀನಿ ಅವ್ರು ಯಾವ್ದೇ ರೀತಿ ಸೆಲ್ಫಿಶ್ ಮೋಟಿವ್ ಇಟ್ಕೊಂಡು ಏನ್ ಮಾಡಕ್ ಹೋಗಲ್ಲ ಅವ್ರ ಮುಂದಕ್ಕೆ ಬರಲ್ಲ ಏನಕ್ಕಪ್ಪ ಬಂದಿದ್ದು ಅಂತಂದ್ರೆ ಏನ್ ಮಾಡ್ಬೇಕು ದೇವ್ರ ಚಿತ್ತನೆ ಮಾಡಬೇಕು ನೆರವೇರಿಸ್ಬೇಕು ಅಂತಂದ್ಬಿಟ್ಟು ಆ ಪೂರ್ಣ ಮನಸ್ಸಿಂದ ಏನ್ ಮಾಡುದು ದೇವ್ರು ಒಪ್ಪಿಸ್ಕೊಡ್ಬೇಕು ಅಂತ ಬಡ್ರು ನೋಡಿರ್ತೀನಿ ಅವಾಗ ಏನ್ ಮಾಡಿದ್ರು ದೇವ್ರು ಕಾನ್ಸಿಕ್ರೇಷನ್ ಏನ್ ಮಾಡಿದ್ರು ಅಕ್ಸೆಪ್ಟ್ ಮಾಡಿದ್ರು ಅಂದ್ರೆ ಸೊ ನಮ್ಮ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡೋದು ಬಿಡೋದು ಯಾರಿಗೆ ಬಿಟ್ಟಿದಂಗ್ರೆ ದೇವ್ರು ಅಕ್ಸೆಪ್ಟ್ ಮಾಡ್ತಾರೆ ಕರ್ದೇ ಅಕ್ಸೆಪ್ಟ್ ಮಾಡೋದಕ್ಕೇನೆ ಆದ್ರೆ ಆ ಪ್ರಾಪರ್ ಆಗಿರೋ ಕಂಡೀಷನ್ ಇದ್ರೆ ಮಾಡೋದು ದೇವ್ರು ಇವಾಗ ಅಕ್ಸೆಪ್ಟ್ ಮಾಡೋದು ಸರಿ ಇವಾಗ ಏನ್ ಮಾಡೋದಂದ್ರೆ ಬಡ ರಸಲ್ ಇದಕ್ಕೇನು ಉತ್ತರ ಕೊಡ್ತಾರೆ ನಾವು ಏನ್ ನೋಡೋಣ ಓಕೆನ್ರಾ ಸರಿ ನೋಡ್ಬೇಕ್ರೆ ಕ್ವಶನ್ ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತೀನಿ Can we make a full consecration to the Lord and the Lord not accept the consecration? Answer, I answer yes to your understanding. God had a general call upon until a certain period of time all through the gospel age and as long as that call was open, anybody might make the consecration and God would accept him. But when the call ceased, then matters would be different from the time. Then consecration would not necessarily mean that the Lord would accept him. First quote answer andre yes. Dara yenanta yes antadre not necessarily that God should accept all ಕಾನ್ಸಿಕ್ರೇಷನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರ ಏನಪ್ಪ ಒಂದ್ ಕಾಲ ಇತ್ತು ಅಂದ್ರ ಬಂದವ್ರಿಗೆಲ್ಲಾರ್ಗು ಏನ್ ಮಾಡೋ ದೇವ್ರು ಸರಿಯಪ್ಪ ಬರ್ರಿ ನೀವೆಲ್ಲ ಬರ್ರಿ ನೀವೆಲ್ಲ ಬಂದವರೆಲ್ಲ ಕಾನ್ಸಿಕ್ರೇಷನ್ ಮಾಡ್ತೀನಿ ಸಂತೋಷ ಎಲ್ಲಾರ್ಗ ಏನ್ ಮಾಡ್ತೀನಿ ಪ್ರೈಸ್ ಕೊಡ್ತೀನಿ ಅಂತಂದ್ಬಿಟ್ಟು ಒಂದ್ ಕಾಲ ಇತ್ತು ಆದ್ರೆ ಇವಾಗ ನಾವು ಇರೋಂತ ಒಂದ್ ಟೈಮ್ ಯಾವ ಟೈಮ್ ಅಲ್ಲಿ ಇದೀರಿ ಅಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಏನಾಗಿ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೀರಿ ಅಂದ್ರೆ ಏನಂದ್ರೆ ಇವಾಗ ಏನಾಗಿದೆ ಅಂದ್ರೆ ಕಾಲಿಂಗ್ ಏನಾಗಿದೆ
ಕ್ಲೋಸ್ ಆಗ್ಬಿದೆ, ಅದರ ಕಾಲಿಂಗ್ ಸೀಸ್ ಆಗಿದೆ, ಏನಾಗಿ ನಿಂತೋಗಿದೆ, ಆ ಕರ್ವಿಕ್ ಏನಾಗಿದೆ ಅಲ್ಲಿ ನಿಂತೋಗಿದೆ. ಇದ್ರ ಮೇಲೆ ಯಾರ ಕಾನ್ಸಂಟ್ರೇಷನ್ ಮಾಡ್ಕೊಂತಾರೆ ಅಂತಂದ್ರೆ ಅದು ಅಕ್ಸೆಪ್ಟ್ ಮಾಡೋದು ಬಿಡೋದು ಯಾರು ಬಿಟ್ಟಿದ್ದು ದೇವರು ಬಿಟ್ಟಿದ್ದು ಅಂತ ಕೇಳ್ತಾರೆ. ಹೆಂಗೆ ಹೆಂಗ ಅರ್ಥ ಮಾಡ್ಕೊಳಕ್ಕೆ ಹೆಂಗೆ ಇದು ಇದು ಏನ್ ಅರ್ಥ ಇದು ಹಂಗಾರೆ ಕಾನ್ಸಂಟ್ರೇಷನ್ ಮಾಡ್ತಾ ದೇವರು ಅಕ್ಸೆಪ್ಟ್ ಮಾಡೋದಿಲ್ವಾ, ಹಂಗ್ರೆ ಕರೆದಿದ್ದು ತಪ್ಪಾಗೋಯ್ತಲ್ವಾ ಅಂತ ಹೇಳ್ತಾರೆ. ಹೆಂಗೆ ಇದು ಹೆಂಗ ಅರ್ಥ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ನೋಡಿ ಇದು ಬ್ಯೂಟಿಫುಲ್ ಆಗಿ ಎಕ್ಸಾಂಪಲ್ ಕೊಟ್ಟು ಬಿಡ್ತಾರೆ ಸರ್ ಮುಂದೆ ಕೇಳ್ತಾರೆ. ಓದ ನಂಗೆ ಅಂತೀನಿ is that in 1881 the full number of the Lord's choice had been reached and therefore the call ceased just the same as if we had a fish there and places at the table for a certain number of people. Boy, go out and ring the bell and say anybody come in until the seats are filled. When the seats then no more would come in. Suppose that some who are here felt like taking off the wedding garment as in one of the parables, or should say, I do not think I will partake of the feast, but will take some exercise and should go out. The boy at the door might be informed that whenever one goes out, he could net in one who is waiting. That is the thought we have in respect to the present time since 1881. Example kodtare. ಏನಪ್ಪ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ಒಂದು ಔತಣ, ಔತಣಕ್ಕೆ ಊಟಕ್ಕೆ ಏನ್ ಮಾಡೋದ್ರೆ ಕರೆದ್ರೆ ನಿಲ್ಕೊಳ್ಳಿ ಅದ್ರ ಸಾಮಾನ್ಯವಾಗಿ ಇದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂದ್ರೆ ಮದುವೆ ಊಟಕ್ಕೆಲ್ಲ ಹೋದಾವಾಗ ಅಥವಾ ಒಳ್ಳೆ ತುಂಬಾ ಹೋಟ್ಲ್ಗಳಿಗೆ ಹೋದಾವಾಗ ಫೇಮಸ್ ಆಗಿರೋ ಹೋಟ್ಲ್ಗಳು ಹೋದಾವಾಗ ಎಲ್ಲ ಸೀಟ್ ಆಕ್ಯುಪೈ ಆಗಿರ್ತಾರೆ. ಅದ್ರ ಏನ್ ಮಾಡ್ತಾನೆ, ಸರ್ ಎಷ್ಟು ಜನ ಇದ್ದೀರಿ ಸರ್ ಅಂತ ಲಿಸ್ಟ್ ಬರ್ಕೊಂತಾನೆ. ಅದ್ರ ನಾವು ಒಂದು 10 ಜನ ಇದ್ದೀರಪ್ಪ ಅಂತಂದ್ರೆ ಆಯ್ತು ಸರ್ ವೈಟ್ ಮಾಡಿ, ಇಲ್ಲ ಕುದುಗೆ ವೈಟ್ ಮಾಡಿ ಅಂತ ಹೇಳ್ತಾನೆ. ಅದ್ರ ಯಾಕೆ ಒಳಗಡೆ ಬಿಡಲ್ಲ, ಆಲ್ರೆಡಿ ರೂಮ್ ಏನಾಗಿದೆ ಫುಲ್ ರೂಮ್ ಆಕ್ಯುಪೈ ಆಗಿದೆ, ಸ್ಪೇಸ್ ಇಲ್ಲ ಅಲ್ಲಿ, ಎಲ್ಲ ಆಳಿ ಬಂದು ಕೂತ್ಕೊಂಡ್ಬಿಡಿದ್ರೆ. ಆ ಕೂತಿರೋಂತ ವ್ಯಕ್ತಿಯಲ್ಲಿ ಯಾರಾದ್ರೂ ಅಯ್ಯೋ ನನಗೆ ಬೇಕಾಗಿರೋ ಊಟ ಇಲ್ಲಪ್ಪ ಇಲ್ಲಿ ನಾವು ಓದೋಗ್ಬಿಡ್ತೀನಿ ಆಚಕಡೆ ಅಂತಂದ್ಬಿಟ್ಟು ಆಚಕಡೆ ಹೋಗ್ಬಿಟ್ಟೆ ಅಂತಂದ್ರೆ ಅವಾಗ ಅಲ್ಲಿ ಬಂದಿರಂತ ಒಂದು ಬೆಲ್ ಬಾಯ್ ಏನ್ ಹೇಳ್ತಾರೆ, ಸರ್ ಒಂದ್ ಸೀಟ್ ಕೆಳಗಿದೆ ಒಬ್ರು ಏನ್ ಮಾಡಿ ನೀವು ಒಬ್ರು ಬಂದ್ರಿ ಅಂತ ಹೇಳ್ತಾರೆ. ಇವಾಗ ಹೊರಗಡೆ ಯಾರು ಬರ್ಬೋದು, ಅಂದ್ರೆ ಯಾರು ಇಂಟ್ರೆಸ್ಟ್ ಇದೆಯೋ ಅದರ, ಯಾರು ಅದಕ್ಕೆ ಸೂಟೇಬಲ್ ಆಗಿದ್ರು ಅದರ. ಇವಾಗ 10 ಜನ ಫ್ಯಾಮಿಲಿ ಇರೋದನ್ನ ನಿಮ್ಮಪ್ಪ ನೀವು ಬಂದ್ಬಿಡಿ ಸರ್ ಅಂತ ಒಂದೇ ಸಿಟಿ ಕರೆಗೆ ಅಂತಂದ್ರೆ ಆಗಲ್ಲ. ಅದ್ರ ಹಾಗೆ ಆ ಒಂದು ಪ್ಲೇಸ್ಗೆ ಯಾರು ಸೂಟೇಬಲ್ ಆಗಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ, ಕಾಲ್ ಕೊಟ್ಟು ಅವಾಗ ಏನ್ ಮಾಡ್ತಾರೆ ಅವರು ಹೊರಗಡೆ ಬರ್ತಾರೆ. ಇದೇ ತರ ಏನಾಯ್ತು ಅಂದ್ರೆ ಏನ್ರಿ ಇವಾಗಿರೋ ಟೈಮಲ್ಲಿ ಏನಾಗಿದ್ರೆ ಎಲ್ಲಾ ದೇವ್ರ ಮಕ್ಕಳು ಬಂದು ಏನ್ ಮಾಡಿದ್ರೆ ಅಲ್ಲಿ ಎಲ್ಲ ಫಿಲ್ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನಾವ್ ಹೇಳ್ತಿರಲ್ಲ ಏನೋ ಒಂದು ಪ್ಯಾರಬಲ್ ಅಲ್ಲಿ, ಏನ್ ಪ್ಯಾರಬಲ್ ಅಲ್ಲಿ, ಮದ್ವೆ ಔತಣ ಅಂತ ಒಂದು ಯೇಸು ಕ್ರಿಸ್ತ ಪ್ಯಾರಬಲ್ ಹೇಳ್ದಲ್ಲ, ಮದ್ವೆ ಔತಣಕ್ಕೆ ಕರೆದವ್ರಿಗೆ ಏನ್ ಮಾಡಿ ನೀವು ಹೋಗ್ಬಿಟ್ಟು ನೀವು ಮದ್ವೆಗೆ ಬಂದ್ರಿ ಅಂತ ಇನ್ವಿಟೇಷನ್ ಕೊಟ್ರಂತೆ. ಇನ್ವಿಟೇಷನ್ ಕೊಟ್ಟಾವಾಗ ಎಲ್ಲರೂ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರ ಅಂದ್ರೆ ಯಾರು ಬರ್ಲೇ ಇಲ್ಲ ಅಂತೆ. ಎಲ್ಲಿಗೆ? ಮದ್ವೆಗೆ ಯಾರು ಬರ್ಲೇ ಇಲ್ವಂತೆ. ಮದ್ವೆಗೆ ಯಾರು ಬರ್ದಿರೋದ್ ನೋಡ್ಬಿಟ್ಟು ಆ ಮದ್ವೆ ಯಜಮಾನ ಏನ್ ಮಾಡ್ತಾನೆ, ಹೋಗಿ ಕರ್ಕೊಂಡ್ಬರಪ್ಪ ಇವ್ರಿಗೋಸ್ ಏನ್ ಮಾಡಿದೀನಿ ಹೋರಿ ಅಂತ ಎಲ್ಲ ಮಾಡಿದಾನು ನಾನು ಅಂತ ಕಟ್ಮಾ ಇಟ್ಟಿದ್ನಿ, ಒಳ್ಳೆ ಒಂದು ಮುಷ್ಟಾಂಗ ಅಂತ ಒಂದು ಅಡಿಗೆ ಮಾಡಿಟ್ಟಿದ್ನಿ ಕರ್ಕೊಂಬರ್ರಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅಯ್ಯೋ ನಾ ಬರಕಾಗಲ್ಲ ನಾ ಹಂಗೆ ಹಿಂಗೆ ಅಂತ ಎಲ್ಲ ಎಕ್ಸ್ಕ್ಯೂಸ್ಗಳು ಕೊಡಕ್ ಶುರು ಮಾಡ್ತಾರೆ. ಆವಾಗ ಆ ಒಂದು ರಾಜ ಏನ್ ಮಾಡ್ತಾನೆ ಅಂತಂದ್ರೆ ಹೇಳ್ತಾರೆ ಸೇವಕರಿಗೆ ಹೋಗ್ಬಿಟ್ಟು ಎಲ್ಲೋಗ್ರಿ ಬೀದಿಯಲ್ಲಿ ಹೋಗ್ರಿ, ಕುಂಟ್ರು ಕೊಡ್ರು ಕಂಡವರು ಅಂದ್ರೆ ಕಂಡವ್ರು ಏನ್ರಿ ಕಣ್ ಕಣ್ಣಿಗೆ ಕಂಡವ್ರು ಎಲ್ಲ ಏನ್ ಮಾಡಿ ನೀವು ಕರ್ಕೊಂಬರ್ರಿ ಅಂತ ಹೇಳ್ತಾರೆ. ಕರ್ಕೊಂಬರಿ ತಕ್ಷಣ ಮಾಡ್ತಂದ್ರೆ ಅದೇನಾಗ್ಬಿಡ್ತೀವಿ ಒಂದು ಹಾಲ್ ಫುಲ್ ಆಗೋಯ್ತು ಅಂತ ಹೇಳ್ತಾರೆ. ನೋಡಿ ಪ್ಯಾರಬಲ್ ಓದೋಣ, ತುಂಬಾ ಚೆನ್ನಾಗಿದೆ. ಮ್ಯಾಥ್ಯೂ ಅಲ್ಲಿ ಬರ್ತಾ ಮಾಡಿದ್ದೀನಿ, ಮ್ಯಾಥ್ಯೂ 22nd ಚಾಪ್ಟರ್, ಮ್ಯಾಥ್ಯೂ 22nd ಚಾಪ್ಟರ್ ಅಲ್ಲಿ verse 9 and 10. ನೀವು ಈಗ ಹೇಳ್ಬೋದು ಓದಿ, ನೀವು ಈಗ
ನಾಲ್ಕು ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಕರಕೊಂಡು ಬಂದರು. ಹೀಗೆ ಮನೆ ತುಂಬಾ ಊಟಕ್ಕೆ ಕೂತರು. ಸದ್ಯ ನೋಡ್ಬೇಕ್ರೆ ಅಲ್ಲಿ ಏನಂತ ನೋಡ್ತಿದ್ರೆ ಕಣ್ ಕಣ್ಣೆಲ್ಲ ಕರ್ಕೊಂಡ್ ಬಂದಂತೆ. ಹೀಗೆ ಮನೆ ಏನಾಯ್ತಂತೆ ತುಂಬೋಯ್ತು. ಇವತ್ ನಾವಿರೋಂತ ಸೀನ್ ಎಲ್ಲಿ ಅಂದ್ರೆ ಇಟ್ ಈಸ್ ಫುಲ್. ಇದರ ಇವಾಗ ಏನ ಇನ್ನ ದೇವ್ರ ಮಕ್ಳು ಬರ್ತಾನೆ ಇದಾರೆ ಊಟಕ್ಕೆ, ಏನ್ ಮಾಡ್ತಾವ್ರೆ ಬರ್ತಾನೆ ಇದಾರೆ. ಕಣ್ ಕಂಡವ್ರಲ್ಲೇ ಕರ್ಕೊಂಬೋದು. ಅಂದ್ರೆ ಸ್ಥಳ ಏನಾಗಿದೆ ಇವಾಗ ಕಮ್ಮಿ ಇದೆ. ಇವಾಗ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ ಊಟದಲ್ಲಿ ಕೂತಿರೋರ್ಗೆ ಯಾರಿಗ ಇಂಟ್ರೆಸ್ಟ್ ಇಲ್ಲ ಅಥವಾ ಯಾರು ಸರಿಯಾಗೇನೇ ಇಲ್ಲ ಅಲ್ಲಿ ಬಂದಿಲ್ಲ. ಅವ್ರೊಬ್ಬ ನೋಡಿದ್ರೆ ಒಬ್ಬ ಏನಾಕಿಲ್ವಂತೆ ವಸ್ತ್ರ. ಏನಪ್ಪ ಇದು ಮದುವೆ ವಸ್ತ್ರ ಅಂದ್ರೆ ಹಳೆ ಕಾಲದಲ್ಲಿ ಒಂದು ಕಸ್ಟಮ್ ಇರ್ತಾ ಇತ್ತು. ಯಹೂದ್ಯರು ಯಾರೋ ಒಂದು ಮದುವೆ ಮಾಡಿದ್ರೆ ಮದುವೆ ಯಾರು ಮಾಡ್ತಾ ಇದ್ದಾರೋ ಅವರು ಬರೋಂತ ಎಲ್ಲ ಗೆಸ್ಟ್ಗಳಿಗೆ ಬಟ್ಟೆ ಮಾಡ್ಬೇಕು ಕೊಡ್ಬೇಕು. ಅದರ ಇದು ಬೈಬಲ್ ಇದೆಯಾ ಅಂದ್ರೆ ಬೈಬಲ್ ಇದೆ. ಸಿಂಪ್ಸನ್ ಅದರ ಸಿಂಪ್ಸನ್ ಕಥೆಯಲ್ಲಿ ಸಿಂಪ್ಸನ್ಗೆ ಮದುವೆ ಮಾಡ್ತಾ ಇರ್ತಾರೆ ಅದರ. ಅವಾಗ ಅವರು ಏನ್ ಮಾಡ್ತಾರೆ ಹೆಂಡತಿ ಕಡೆಯವರು ಒಂದು ರಿಡಲ್ ಹಾಕ್ತಾರೆ, ಒಂದು ಒಗ್ಗಟ್ಟು ಹಾಕ್ತಾರೆ. ಆ ಒಗ್ಗಟ್ಟು ಇವನು ಸಿಂಪ್ಸನ್ ಒಂದು ಒಗ್ಗಟ್ಟು ಹಾಕ್ತಾನೆ ಆ ಹೆಂಡತಿ ಕಡೆಯವರಿಗೆ. ಅದರ ಇದನ್ನ ನೀವೇನ್ ಮಾಡಿ ಉತ್ತರ ಕೊಡಿ ಅಂತ ಅಂತ. ನೀವೇನೋ ಉತ್ತರ ಕೊಟ್ಟರೆ ನಾ ಏನ್ ಮಾಡ್ತೀನಿ ಎಲ್ಲರೂ ಒಂದು ಜೋಡಿ ಬಟ್ಟೆ ಕಡೆ ಕೊಡಿಸಿ ಅಂತ ಹೇಳ್ತಾರೆ ಮದುವೆಗೆ ಅಂತ. ಅದರ ಅವಾಗ ಕಸ್ಟಮ್ ಇತ್ತು ಆಕ್ಚುಲಿ ಇಸ್ರೇಲ್ ಅಲ್ಲಿ ಅಂದ್ರೆ ಮದುವೆ ಯಾರು ಮಾಡ್ಕೊಂತಾರೋ ಅವ್ರ ಗೆಸ್ಟ್ಗಳೇ ಮಾಡ್ಕೊಂಡು ಬಟ್ಟೆನ ಕೊಡ್ಬೇಕು ಅಂತ ಈಗ ಕಸ್ಟಮ್ ಇತ್ತು. ಅದರ ಆ ರೀತಿ ಏನಾಗ್ತದ್ರೆ ಈ ಒಂದು ಕಸ್ಟಮ್ ಏನಾಗಿತ್ತು ಇಲ್ಲಿ ಹೇಳಿತ್ತು. ಸೊ ಈ ವಸ್ತ್ರ ಹಾಕೊಂಡು ಹೊರಗಡೆ ಬಂದವನೇ, ಒಳಗಡೆ ಬಂದ್ಮೇಲೆ ಏನ್ ಮಾಡೋನೆ ಏನೋ ಕಾರಣಕ್ಕೆ ವಸ್ತ್ರ ಏನ್ ಮಾಡೋನೆ ಬಿಚ್ಚಾಕ್ಬಿಟ್ಟ ತೆಗ್ದಾಕ್ಬಿಟ್ಟಾನೆ. ಅದರ ಇವಾಗ ತೆಗ್ದಾಕಿದ್ಮೇಲೆ ಏನ್ ಮಾಡ್ಬೇಕು ಯಜಮಾನ ಬಂದು ಕೇಳಿದ್ರೆ ಏನ್ ಮಾಡ್ಬೇಕು ಅದು ಉತ್ತರ ಕೊಡ್ಬೇಕು ನೋಡಿ. ಯಜಮಾನ ಬಂದು ಏನ್ ಕೇಳ್ತಾನೆ ಹನ್ನೊಂದನೇ ವಚನ ಮತ್ತೆ ಹನ್ನೆರಡನೇ ವಚನ. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು ಏನಪ್ಪ ಮದುವೆ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲುಗಳನ್ನು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಹೀಗೆ ಏನ್ರಿ ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಜನ ಅಂತೆ ಸ್ವಲ್ಪ ಜನ. ಆಯ್ತರ ಕಾನ್ಸಿಕ್ರೇಷನ್ ಮಾಡ್ಕೊಂಡಾಗ ಬಂದವರೆಲ್ಲ ಯೋಗ್ಯವಾಗಿದ್ರೇನೆ ದೇವ್ರೇ ಮಾಡೋದು ಕಾನ್ಸಿಕ್ರೇಷನ್ ಆಕ್ಸೆಪ್ಟ್ ಮಾಡ. ಆತರ ಸ್ಪೇಸ್ ಖಾಲಿ ಆದವಾಗ ಏನ್ ಮಾಡ್ತಾರೆ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ ಇವಾಗ ಅವ್ರ ಸ್ಪೇಸ್ ಅಲ್ಲಿ ಇವರ ತಂದೆ ಏನ್ ಮಾಡ್ತಾರೆ ಕುಂಡಿಸ್ತಾರೆ ನೋಡಿ. ಇದನ್ನೇ ಬರ್ತಾರೆ ಅಸಲು ಇದನ್ನ ಕ್ವಶನ್ ಬುಕ್ ಅಲ್ಲಿ ಚೆನ್ನಾಗಿ ಮುಂದೆ ಕೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ ನಾವು ಓದೋಣ. ರಿಮೆಂಬರ್ ದಟ್ ದ ಎಲೆಕ್ ಕ್ಲಾಸ್ ಇಸ್ ಎ ಲಿಟಲ್ ಫ್ಲಾಕ್. ರಿಮೆಂಬರ್ ಆಲ್ಸೋ ದಟ್ ದೇರ್ ಇಸ್ ಎ ಗ್ರೇಟ್ ಕಂಪನಿ ಆಲ್ಸೋ ವಿತ್ ದಮ್. ದ ಲಿಟಲ್ ಫ್ಲಾಕ್ ಗೋ ಆನ್ ಗ್ಲಾಡ್ಲಿ ಅಂಡ್ ವಿಲ್ಲಿಂಗ್ಲಿ ಫುಲ್ಫಿಲ್ ದ ಟರ್ಮ್ಸ್ ಆಫ್ ದ ಕಾನ್ಸಿಕ್ರೇಷನ್ ವೈಲ್ ದ ಗ್ರೇಟ್ ಕಂಪನಿ ಕ್ಲಾಸ್ ಹೋಲ್ಡ್ ಬ್ಯಾಕ್. ಅದಕ್ಕೆ ಏನಕ್ಕೆ ಹಿಂಗೆ ಮಾಡ್ತಾರೆ, ಏನಕ್ಕೆ ಒಬ್ಬನ ಹೊರಗಡೆ ಆಗ್ತದೆ ಯಾಕೆ ಒಬ್ಬ ಒಳಗೆ ಬರ್ತಾ ಇದ್ರೆ ಇದಕ್ಕೆ ರೀಸನ್ ಹೇಳ್ತಾರೆ ನೋಡಿ. ಇವಾಗ ಸಭೆ ಅಂತ ಹೇಳ್ಬೇಕ್ರೆ ಅಲ್ಲಿ ಎರಡು ಗುಂಪಿದೆ, ಒಂದು ದೊಡ್ಡ ಸಮೂಹ ಇದೆ ಇನ್ನೊಂದು ಚಿಕ್ಕ ಹಿಂಡು ಇದೆ. ಅದರ ಇವಾಗ ಚಿಕ್ಕ ಹಿಂಡು ದೊಡ್ಡ ಸಮೂಹದಿಂದ ವ್ಯತ್ಯಾಸ ಇದೆ. ಚಿಕ್ಕ ಹಿಂಡು ಎಲ್ಲ ದೇವ್ರ ಕೆಲಸಗಳನ್ನ ದೇವ್ರಿಗೋಸ್ಕರ ಏನ್ ಮಾಡ್ತಾರೆ ಎಲ್ಲವನ್ನು ಬಿಟ್ಕೊಟ್ಟು ತ್ಯಾಗ ಮಾಡಿ ವಾಲಿಯಂಟರ್ ಆಗಿ ಏನ್ ಮಾಡ್ತಾರೆ ದೇವ್ರಿಗೋಸ್ಕರ ಮಾಡಕ್ಕೆ ಸಿದ್ಧವಾಗಿರ್ತಾರೆ. ಆದ್ರೆ ದೊಡ್ಡ ಸಮೂಹ ಹಂಗಲ್ಲ, ಯಾವಾಗ ಏನ್ ಮಾಡ್ತಾರೆ ಅದನ್ನ ಪುಷ್ ಮಾಡ್ತಾನೇ ಇರ್ಬೇಕು, ತಳ್ತಾನೇ ಇರ್ಬೇಕು, ಅದರ ಏನೋ ಒಂದು ಪ್ರೋತ್ಸಾಹ ಪಡಿಸ್ತಾನೆ ಇರ್ಬೇಕು. ಇವರ ಇವರೇ ವಾಲಿಯಂಟರ್ ಆಗಿ ದೇವ್ರಿಗೆ ಏನ್ ಮಾಡಕ್ ಹೋಗಲ್ಲ, ಏನೊಂದು ಏನೋ ಮಾಡಕ್ ಹೋಗದೇ ಇಲ್ಲ. ಅದಕ್ಕೆ ನೋಡ್ಬೇಕು ಆದಷ್ಟು ಏನ್ ಮಾಡ್ತಾರೆ ಇವರು ಇಂಜುರಿ ಅಂತ ಕೂಡ ಇವರಲ್ಲಿ ಏನಾಗಿದೆ ತುಂಬಾ ತುಂಬಾ ಜಾಸ್ತಿ ಇದೆ. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ದೇ ಡು ನಾಟ್ ಡೆವಲಪ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್ ಟು ದ ಎಕ್ಸ್ಟೆಂಟ್ ಆಫ್ ಬೀಯಿಂಗ್ ವಿಲ್ಲಿಂಗ್ ಸ್ಯಾಕ್ರಿಫೈಸಸ್ ಇನ್ ದ ಸರ್ವಿಸ್ ಆಫ್ ಗಾಡ್ ಅಂಡ್ ಟ್ರೂತ್. ವಾಲಿಯಂಟ್ರಾಗೆ ಸ್ವಂತ ಚಿತ್ತವಾಗೆ ಆಸೆಯಿಂದ ಸಂತೋಷವಾಗಿ ದೇವ್ರಿಗೋಸ್ಕರ ಏನು ತ್ಯಾಗನೆ ಮಾಡಕ್ ಹೋಗಲ್ಲ ಇವರು, ಇವ್ರು ಮಾಡಕ್ ಹೋಗಲ್ಲ. ಅದಕ್ಕೆ ಹೇಳ್ತಾರಲ್ಲ ಬೈ ದ ವೇ ಐ ರಿಮೈಂಡ್ ಯು ಆಫ್ ದ ಫ್ಯಾಕ್ಟ್ ದಟ್ ಇನ್ 1881 ಜಸ್ಟ್ ಫಾಲೋಯಿಂಗ್ ದ ಟೈಮ್ ವೆನ್ ಮೂಡಿ ಸ್ಯಾಂಕಿ ವಿಟಲ್ ಅಂಡ್ ಬಿಸ್ ಹ್ಯಾಡ್ ಬೀನ್ ಡೂಯಿಂಗ್ ಎ ವಂಡರ್ಫುಲ್ ವರ್ಕ್ ಇನ್ ಅಮೆರಿಕಾ ಅಂಡ್ ಇಂಗ್ಲೆಂಡ್ ಸ್ಟಿರಿಂಗ್ ಆಫ್ ದ ಕಾನ್ಸಿಕ್ರೇಟೆಡ್ ಪೀಪಲ್ ಆಫ್ ದ ವರ್ಲ್ಡ್ ದೇ ವೇರ್ ಟಾಕಿಂಗ್ ಗುಡ್ ಸೌಂಡ್ ಸೆನ್ಸ್ ಅಬೌಟ್ ಕಾನ್ಸಿಕ್ರೇಷನ್ ದ ಲಾರ್ಡ್ ಸೆಕೆಂಡ್ ಕಮಿಂಗ್ ಎಕ್ಸೆಟ್ರಾ. ಐ ವಂಡರ್ಡ್ ದೆನ್ ಬಟ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ರೀಸನ್. ಬೈ ವೇ ಆಫ್ ಇಂಟರ್ಜೆಕ್ಷನ್ ಐ ಹರ್ಡ್ ಇನ್ಸಿಡೆಂಟ್ಲಿ ದಟ್ ವೈಲ್ ಮಿಸ್ಟರ್ ಮೂಡಿ ವಾಸ್ ನಿಯರ್ ಇಸ್ ಡೈಯಿಂಗ್ ಅವರ್ ಈ ಎಕ್ಸ್ಪ್ರೆಸ್ ಥಾಟ್ ಈ ಹ್ಯಾಡ್ ಎ ಗ್ರೇಟ್ ಡೀಲ್ ಆಫ್ ಫೇತ್ ಇನ್ ದ ಥಿಂಗ್ಸ್ ರಿಟನ್ ಇನ್ ದ ಬುಕ್ ಕಾಲ್ಡ್ ಮಿಲಿನಿಯಮ್ ಡಾನ್.
I was pleased to hear and was glad that it made his dying hour happy. ಅದೇ ಬರ್ತಾರೆ ಸರ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ನಿನ್ನ ಪೂರ್ತಿ ಹೋಗ್ಬಿಟ್ಟು ಅದು ಅರ್ಥ ಏನು ನೋಡೋಣ ಓಕೆನಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಐ ಆಲ್ಸೋ ಹರ್ಡ್ ಆಫ್ ಅನದರ್ ಮ್ಯಾನ್ ಬಿಷಪ್ ಮೆಕ್ ಕೆಬೆ ಫಾರ್ಮಲಿ ನೋನ್ ಆಸ್ ಚಾಪ್ಲಿನ್ ಮೆಕ್ ಕೆಬೆ ಅಂಡ್ ಸೆಂಟ್ ಟು ಹ್ಯಾವ್ ಬೀನ್ ಎ ವೆರಿ ನೋಬಲ್ ಕ್ರಿಶ್ಚಿಯನ್ ಮ್ಯಾನ್ ಐ ಹರ್ಡ್ ಥ್ರೂ ಅಪರೆಂಟ್ಲಿ ಗುಡ್ ಸೋರ್ಸಸ್ ದಟ್ ಈ ಮೇಡ್ ಎ ಸಿಮಿಲರ್ ಸ್ಟೇಟ್ಮೆಂಟ್ ಟು ದಟ್ ಆಫ್ ಮಿಸ್ಟರ್ ಮೂಡಿ ಐ ನೋ ದ ಬುಕ್ಸ್ ವೇ ಕಾಲ್ಡ್ ಟು ಹಿಸ್ ಅಟೆನ್ಷನ್ ಬೈ ಎ ಫ್ರೆಂಡ್ ಬಟ್ ಇನ್ ಬೋತ್ ಕೇಸಸ್ ಇಟ್ ಈಸ್ ಎವಿಡೆಂಟ್ಲಿ ವಾಸ್ ನಾಟ್ ಪಬ್ಲಿಷ್ ಇನ್ ಅ ಪೇಪರ್ And those who did not publish it evidently thought they were doing God a service by keeping it out. Now, as I said, in 1881, Messrs. Moody, Sankey, Whittle and Bliss had been stirring up the whole civilized world on the subject of consecration and apparently a large number made consecration to the Lord. Just suppose at that time, for sake of illustration, that there were 40,000 consecrated people. You say that is a very small number. Well, dear friend, the more I think of the matter, the more I wonder where the Lord is going to find the number. I used to think of how small the number is, 1,44,000. But of late, I have been wondering how it will be possible to find the required number. Suppose there were 40,000 living at the time, the call season in 1881. These would have been given a certain length of time to prove whether they would have the Lord's way or not. Whether faithful to the covenant or sacrifice. The majority of that 40,000 could not make willing sacrifice, only a little flock. And as with that 40,000, so with all in that time past. What proportion of 40,000 would prove faithful? Well, for sake of illustration, let us make it liberal to say 10,000. Let them represent the little flock and the 30,000 the great company. What would that mean? It would mean that as they came to the point of testing and trial, it would leave the number of places to be filled. ಅಂತ ಹೇಳ್ತಾರೆ ಏನೋ ನಿಮ್ಗೆ ಅರ್ಥ ಆಗಿರಲ್ಲ ಮೋಸ್ಟ್ಲಿ ನಿಮ್ಗೆ ಕ್ಯಾಂಡಲ್ ಹೇಳ್ಬಿಡ್ತೀನಿ ಕೇಳಿ ಕ್ಲೀನಾಗಿ ಏನಂತ ಹೇಳ್ತಾರೆ ಅವಾಗ ಒಂದು ಊಟದ ಎಕ್ಸಾಂಪಲ್ ಕೊಟ್ಟಲ್ಲ ಅದನ್ನೇ ಏನ್ ಮಾಡಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಆ ಕಾಲದಲ್ಲಿ ಯಾರೋ ವ್ಯಕ್ತಿಗಳ ಎಕ್ಸಾಂಪಲ್ ಹೇಳ್ತಾರೆ ನಾವು ಇದೇನ್ ಮಾಡೋದ್ರೆ ನಮಗೆ ಸೂಟೇಬಲ್ ಆಗಿ ಅರ್ಥ ಆಗಿರುತ್ತಲ್ಲ ಮಾಡೋಣ ಮಾಡೋಣ ಯಾರೋ ಒಂದು ಎಕ್ಸಾಂಪಲ್ ಕೊಡ್ತಾರೆ ಏನಪ್ಪ ಎಕ್ಸಾಂಪಲ್ ಕೊಡ್ತಾರೆ ನೋಡಪ್ಪ ಎಕ್ಸಾಂಪಲ್ ನೋಡಿ ದೇವರು 144,000 ಎಲ್ಲ ಮುಗ್ದೋಗ್ಬಿಟ್ಟಿದೆ ಲಾಸ್ಟ್ ಅಲ್ಲಿ 40,000 ಮೆಂಬರ್ಸ್ ಏನಾಗಿದೆ ಇವಾಗ ಇವತ್ತು ಬಾಕಿ ಇದೆ ಇವತ್ತು 40,000ಕ್ಕೆ ಏನ್ ಮಾಡ್ತಾರೆ ದೇವರು ಅಂತಂದ್ರೆ ಬರಪ್ಪ ಯಾರಾಗಿದ್ದಾರೆ ಬರಪ್ಪ ಅಂತ ಹೇಳಿದಾಗ ಕಾನ್ಸಿಕ್ರೇಷನ್ ಮಾಡ್ಕೊಂಡು ಏನ್ ಮಾಡ್ತಾರೆ ಒಂದು 40,000 ಜನ ಬರ್ತಾರೆ ದೇವ್ರು ಏನ್ ಮಾಡ್ತಾರೆ ಸರಿ ಬನ್ನಿ 40,000 ಜನ ಅಕ್ಸೆಪ್ಟ್ ಮಾಡ್ತಾರೆ 40,000 ಜನ ಅಕ್ಸೆಪ್ಟ್ ಮಾಡಿದ್ಮೇಲೆ ಅದರಲ್ಲಿ ದೇವ್ರು ಏನ್ ಮಾಡ್ತಾರೆ ಎಲ್ಲರಿಗೂ ಸ್ವಲ್ಪ ಟೈಮ್ ಅಂತ ಕೊಡ್ತಾರಂತೆ ಏನಕ್ಕೆ ಟೈಮ್ ಕೊಡ್ತಾರೆ ಸತ್ಯಕ್ಕೆ ಬಂದ್ಮೇಲೆ ಸತ್ಯದ ಪ್ರಕಾರ ನಡೀತಾರೋ ಇಲ್ವೋ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ದೇವ್ರು ಏನ್ ಮಾಡ್ತಾರೆ ಅವ್ರಿಗೆ ಸಫಿಷಿಯಂಟ್ ಆಗಿ ಟೈಮ್ ಕೊಡ್ತಾರಂತೆ ಎಷ್ಟಪ್ಪ ಟೈಮ್ ಕೊಡ್ತಾರೆ ಅದು ದೇವ್ರು ಬಿಟ್ಟಿದ್ರು ಅವ್ರ ಸರ್ವಾಂಗಗಳನ್ನ ಧರಿಸ್ಕೊಂಡು ದೇವ್ರ ಕಡೆ ಎಲ್ಲ ಶೋಧನೆಗಳಲ್ಲಿ ಅವರು ಪಾಸ್ ಆಗ್ತಾರ ಫೇಲ್ ಆಗ್ತಾರ ಅಂತ ದೇವ್ರು ಮಾಡ್ತಾರೆ ದಿನ ನಿತ್ಯ ಒಂದು ಟೆಸ್ಟ್ ಕೊಡ್ತಾರೆ ಬೆಳಿಗ್ಗೆ ಎದ್ದಾಗಿಂದ ಹೇಳಿದ್ರೆ ಸಾಯಂಕಾಲ ಮಲ್ಗೋ ತನಕ ಬರೀನ್ರಿ ಟೆಸ್ಟ್ ಅದ್ ಹೇಳ್ತಲ್ಲ ನಿಮ್ಮ ಒಂದು ವಿಶ್ವಾಸ ಹೆಂಗಿದೆ ಒಂದು ಚಿನ್ನದ ಶೋಧನೆ ಮಾಡುತ್ತೆ ದೇವ್ರೇ ಮಾಡ್ತಾರೆ ಬೆಂಕಿ ಪುಟ್ಟಿಗೆ ಹಾಕ್ಬಿಡೆ ಮಾಡ್ತಾರೆ ನಿಮ್ಮ ಶೋಧಿಸ್ತಾರೆ ಅಂತ ಹೇಳ್ತಾರಲ್ಲ ಅದಕ್ಕೆ ದಿನ ಬೆಂಕಿಗೆ ಆಗ್ತದೆ ಕಷ್ಟ ಸಂಕಟ ಒಂಥರ ಒಂದು ಏನ್ ಕಷ್ಟವಾದ ಸಿಚುವೇಶನ್ ಆಗ್ತಾರೆ ಇದೆಲ್ಲ ನಾನು ದೇವ್ರಿಗೆ ನಂಬಿಕೆ ನೋಡಿಸ್ಬೇಕು ಇದ್ರಲ್ಲಿ ಎರಡು ಕ್ಲಾಸ್ ಆಫ್ ಪೀಪಲ್ ಸಪರೇಟ್ ಆಗಿದೆ ಅವರು ಚಿಕ್ಕ ಇಂಡೋ ದೊಡ್ಡ ಸಮೂಹ ನಾವು ಆಡಿ ನೋಡಿದಂತ ರೀತಿಲಿ ದೊಡ್ಡ ಸಮೂಹ ಕೊಟ್ಟಂತ ಎಲ್ಲಾ ದೇವ್ರ ಶೋಧನೆಗಳಲ್ಲಿ ದೇವ್ರ ಮೈತ ಥಿಂಕ್ ಮಾಡಿ ಏನ್ ಮಾಡ್ತಾರೆ ಇದನ್ನ ಸರಿಯಾದ ರೀತಿಯಲ್ಲಿ ಡಿಸಿಷನ್ಸ್ ಏನ್ ಮಾಡಕ್ ತಗೊಂತಾರೆ ಮುಖ್ಯವಾಗಿ ಸ್ಪಿರಿಚುವಲ್ ಆಗಿ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ದೊಡ್ಡ ಸಮೂಹ ಹಂಗಲ್ಲ ಒತ್ತಡಗಳು ಅದರ ಫ್ಯಾಮಿಲಿ ಇರ್ಬೋದು ಹೊರಗಡೆ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಬೇರೆ ಯಾವುದೇ ರೀತಿ ಒತ್ತಡಗಳು ಇರ್ಬೋದು ಇದನ್ನ ಏನ್ ಮಾಡ್ತಾರೆ ಸ್ಯಾಕ್ರಿಫೈಸ್ ಮಾಡಿದ್ರೆ ಹಿಂದಕ್ಕೆ ಏನ್ ಮಾಡ್ತಾರೆ ಅವರು ಅವರು ಅವಾಗ ಏನಾಗೋದು ಈ ಗ್ರೂಪ್ ಸಪರೇಟ್ ಆಗ್ತದೆ ಆವಾಗ ಈ ಎಕ್ಸಾಂಪಲ್ ಅಲ್ಲಿ ಮೋಸ್ಟ್ಲಿ ಏನಾಗಿರ್ಬೋದು 30,000 ಜನ ಹಿಂದಕ್ಕೆ ಬಿದ್ದೋಗ್ಬಿಟ್ರು ಅಂತ ತಿಳ್ಕೊಳ್ಳಿ ಏನಂದ್ರೆ 30,000 ಜನ ದೊಡ್ಡ ಸಮೂಹ ಬಿದ್ದೋಗ್ಬಿಟ್ರು ಅಂದ್ರೆ ಉಳಿದಿರೋದು ಚಿಕ್ಕ ಇಂಡಿಗೆ ಎಷ್ಟು ಮಾತ್ರ 10,000 ಮಾತ್ರ ಅಂದ್ರೆ ಇನ್ನ ಸೀಟ್ ಎಷ್ಟು ಉಳಿತು 40,000 ಸೀಟ್ ಅಲ್ಲಿ 10,000 ಫಿಲ್ ಆಯ್ತು ಅಂದ್ರೆ ಇನ್ನ 30,000 ಸೀಟ್ ಏನಾಗಿದೆ ಉಳಿದಿದೆ ಇವಾಗ 30,000 ಸೀಟ್ ಅಲ್ಲಿ ಜನಗಳಿಗೆ ಯಾಕೆಪ್ಲೈ ಮಾಡ್ತಾರೆ ಆಲ್ರೆಡಿ ಕೆಲವು ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಅವರೇ ಅದರ ಕಾತುರದಿಂದ ಕಾಯ್ಕೊಂಡು ಕೂತಿದ್ದಾರೆ ನಾನು ದೇವ್ರು ನಮ್ಗೇನ್ ಮಾಡ್ಲಿ ಕ್ರೀಟ್ ಹಾಕೊಡ್ಲಿ ಕ್ರೀಟ್ ಹಾಕೊಡ್ಲಿ ಅಂತ ಇದ್ರಲ್ಲಿ ನೋಡ್ತಾರೆ ಇದ್ರಲ್ಲಿ ಯಾರು ತುಂಬಾ ಆಸಕ್ತಿ ಆಗಿದ್ರೋ ಆಸಕ್ತಿಯಲ್ಲಿರೋ 30,000 ಪೀಪಲ್ ನ ದೇವ್ರೇ ಮಾಡ್ತಾರೆ ಫಸ್ಟ್ ಕರ್ಬಿಟ್ಟು ಅವ್ರ ಸೀಟ್ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಕೊಡ್ತಾರೆ ಅಂತ ಅಂದ್ರ ಇದನ್ನ ಕ್ಲೀನ್ ಆಗಿ ಹೇಳ್ಬೇಕಂದ್ರೆ ವೇಟಿಂಗ್ ಲಿಸ್ಟ್ ರೈಲ್ವೆ ಟಿಕೆಟ್ ಮಾಡ್ಬೇಕು ವೇಟಿಂಗ್ ಲಿಸ್ಟ್ ಅಂತ ಮಾಡಿದಿರಾ ಅದೇ ಒಳ್ಳೆ ಕ್ವಾಲಿಫೈಡ್ ಪರ್ಸನ್ಸ್ ಏನ್ ಮಾಡ್ತಾರೆ ದೇವ್ರು ಕೊಡ್ತಾರೆ ಅದೇ ಒಳ್ಳೆ ಕ್ವಾಲಿಫಿಕೇಶನ್ ಅಂದ್ರೆ
ದೇವರಲ್ಲಿ ಏನಾಗಿರ್ಬೇಕು ನಾವು ಒಳ್ಳೆ ಫಲಗಳನ್ನ ತರೋದಂತ ಮಕ್ಕಳಿಗೆ ಏನಾಗಿರ್ಬೇಕು ಇರ್ಬೇಕು. ಅದಕ್ಕೆ ನೋಡಿ ಇದು ನೆಕ್ಸ್ಟ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಬಿಡ್ತಾರೆ ಸಲ ಇನ್ನ ಕ್ವಾಲಿಫೈ ಇನ್ನ ಒಂದು ಹೇಳ್ಬೇಕಾರೆ ಏನಂತ ಹೇಳಿದ್ರೆ ಇಟ್ ವುಡ್ ಮೀನ್ ದಟ್ ದೇ ಕೇಮ್ ಟು ದ ಪಾಯಿಂಟ್ ಆಫ್ ಟೆಸ್ಟಿಂಗ್ ಅಂಡ್ ಟ್ರಯಲ್ ಇಟ್ ವುಡ್ ಲೀವ್ ದಟ್ ನಂಬರ್ಸ್ ಆಫ್ ಪ್ಲೇಸಸ್ ಟು ಬಿ ಫಿಲ್ಡ್ ಆಲ್ ವರ್ ನಾಟ್ ಆಫ್ ದ ಎಲೆಕ್ಟ್ ಕ್ಲಾಸ್ ಕಾಪೀಸ್ ಆಫ್ ದ ಗಾಡ್ಸ್ ಡಿಯರ್ ಸನ್ ದ ಪ್ಲೇಸಸ್ ವುಡ್ ಬಿ ಮೇಡ್ ವೇಕೆಂಟ್. The Lord will not make another call, but merely let others come into that place. Question: if it was done to a place where there was only one place to be filled, which one would get it? Adigettoni. Dear Magana Swarupike, yar athravagirthara avarge en martare? Ee avakasha kodtare anta. Angare onde on city de en martare? Antha thumba jana idare aa city iru onde avage en martare antu keltare. Adigettoni eshtana gutta kodtare? I suppose it would be the one in whose heart God saw the most of the character likeness of Christ. ಅರಾ ತುಂಬಾ ಜನ ಇದ್ದಾರೆ ಆದ್ರೆ ಸೀಟ್ ಇರೋದು ಒಂದೇ ಪ್ರೈಸ್ ಇರೋದು ಒಂದೇ ಅಂದ್ರೆ ದೇವ್ರು ಯಾರು ಕೊಡ್ತಾರೆ ಅಂತಂದ್ರೆ ಯಾರು ಬಂದ್ಬಿಟ್ಟು ಕ್ರಿಸ್ತನ ಸ್ವಾರೂಪಕ್ಕೆ ತುಂಬಾ ಹತ್ರವಾಗಿದ್ದಾರೋ ದೇವ್ರು ಫಸ್ಟ್ ಇವ್ರಿಗೆ ಏನ್ ಮಾಡ್ತಾರೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ ಅದರ ಇದೆಲ್ಲ ಏನಂದ್ರೆ ಇದೆಲ್ಲ ಹೇಳೋದು ನಮ್ಗೊಂದು ಪಾಠ. ಇದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಯಾರು ಗೊತ್ತಾ ಬೈಬಲ್ನಲ್ಲಿ ನೋಡ್ಬೇಕಾದ್ರೆ ಕರ್ತನೆ ಪ್ರೀತಿಯಂತ ಸೋದರ ಸೋದರಿಗಳೇ ಸೌಲ್ ರಾಜ ಫಸ್ಟ್ ಅವಕಾಶ ಯಾರು ಕೊಟ್ಟಿದ್ರು ಸೌಲ್ ರಾಜನ್ ಕೊಟ್ಟಿದ್ರು ಅದರ ದೇವರು ಒಂದು ಏನೋ ಒಂದು ಕೊಡ್ತಾರೆ ಅಂತಂದ್ರೆ ಅದು ಸುಮ್ಮನೆ ದೇವರು ಕೇವಲವಾಗಿ ಕೊಡೋದಿಲ್ಲ ಅಥವಾ ಅದನ್ನ ಚೇಂಜ್ ಮಾಡ್ಬೇಕು ಅಂತ ದೇವ್ರು ಕೊಡೋದಿಕ್ಕು ಅಲ್ಲ ಕೊಟ್ಟಿರಂತ ಉದ್ದೇಶನೇ ಕೊಡಬೇಕು ಅಂತಾನೆ ಕೊಟ್ಟಿರೋದು. ಆದ್ರೆ ದೇವ್ರಿಗೆ ಏನಾಗಿಲ್ಲ ಅವನು ಯೋಗ್ಯವಾಗಿ ಏನಾಗಿಲ್ಲ ಅಲ್ಲಿ ಅದಕ್ಕೆ ಬಾಳ್ಲಿಲ್ಲ. ಯಾವಾಗ ಯೋಗ್ಯವಾಗಿ ಬಾಳ್ಲಿಲ್ಲ ಸೀಟ್ ಏನಾಯ್ತು ಅಲ್ಲಿ ಖಾಲಿ ಇದೆ ಅವನು ಇರ್ಬೋದು ಅಲ್ಲಿ ಆದ್ರೆ ಅವನು ದೇವ್ರು ರೆಕಗ್ನೈಸ್ ಮಾಡಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡಿದ್ರು ಇನ್ನೊಬ್ಬ ರಿಪ್ಲೇಸ್ಮೆಂಟ್ ಏನ್ ಮಾಡೋದು ದೇವ್ರು ಹುಡುಕ್ತಾ ಇದ್ರು ಅವರ ಅದಕ್ಕೆ ಯಾರು ಸುಟ್ಟಬಲ್ಲ ಸಿಕ್ಕಿದ್ರು ಡೇವಿಡ್ ಡೇವಿಡ್ ಸುಟ್ಟಬಲ್ಲ ಸಿಕ್ಕಿರೋದ್ರಿಂದ ದೇವ್ರೇನ್ ಮಾಡಿದ್ರು ಪೊಸಿಷನ್ ಯಾರು ಕೊಟ್ರು ಡೇವಿಡ್ ಕೊಟ್ರು. ಯಾಕೆ ಡೇವಿಡ್ಗೆ ಕೊಟ್ರು ಡೇವಿಡ್ ಬಿಟ್ಟರೆ ಬೇರೆ ಯಾರಿದ್ರು ಡೆಫಿನೆಟ್ ದೇವ್ರ ಏನ್ ಮಾಡೋದು ಬೇರೆಯವ್ರಿಗೆ ಕೊಟ್ಟಿರೋರು ಅವರ ಇಲ್ಲ ಅಂತಿಲ್ಲ ದೇವ್ರ ಪಕ್ಷಪಾತಿ ಅಲ್ಲ ಅದಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಜೂಡಾಸ್ಗೆ ವಂಡರ್ಫುಲ್ ಚಾನ್ಸ್ ಮಾಡಿದ್ರು ದೇವ್ರು ಕೊಟ್ಟಿದ್ರು ಏನ್ ಚಾನ್ಸ್ ಯಾರ ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ಟಲ್ ಪೌಲ್ಗಿರಂತ ಸ್ಥಾನನ ಜೂಡಾಸ್ ಕೊಟ್ಟಿದ್ರು ಅಲ್ಲ ಹನ್ನೆರಡು ಜನ ಅಪೋಸ್ಟಲ್ಸ್ ವೇ ಫಿಲ್ ಅಪ್ ಮಾಡಿದ್ವಿ ಹನ್ನೆರಡು ಇದ್ದಿದ್ದು ಹನ್ನೆರಡಕ್ಕಿಂತ ಜಾಸ್ತಿ ಇಲ್ಲ ಸ್ಪೇಸ್ ಫಿಲ್ ಅಪ್ ಆಗೋಯ್ತು ರೂಮ್ ಏನಾಗಿದೆ ಫುಲ್ ಖಾಲಿ ಫುಲ್ ಫಿಲ್ ಅಪ್ ಆಗ್ಬಿಟ್ಟಿದೆ. ಇವಾಗ ಇನ್ನೊಬ್ರು ಒಳ್ಳೆ ತೊಗೊಳಕ್ಕೆ ಸಾಧ್ಯ ಇಲ್ಲ ಏನ್ರಿ ತಗೋಬೇಕು ಅಂದ್ರೆ ಇಲ್ಲಿರೋ ಒಬ್ರು ಏನಾರು ಆಚ ಕಡೆ ಹೋಗ್ಬೇಕು. ಯಾರು ಹೋದ್ರು ಎರಡು ಚಾಯ್ಸ್ ಇತ್ತು ಪೀಟರು ಮತ್ತೆ ನೆಕ್ಸ್ಟ್ ಇನ್ನೊಬ್ರು ಯಾರತ್ತೆ ಜೂಡಾಸ್ ಇಸ್ಕರಿಯಾಟ್ ಇದರಲ್ಲಿ ಜೂಡಾಸ್ ಇಸ್ಕರಿಯಾಟ್ ಹೋದ್ರು ಪೀಟರ್ ಉಳ್ಕೊಂಡ್ರು ಒಂದ್ ಸೀಟ್ ಖಾಲಿ ಇತ್ತು. ಇವಾಗ ದೇವ್ರು ಇದನ್ನ ಯಾರು ಕೊಟ್ರು ಯಾರು ಇದ್ರ ಪೊಸಿಷನ್ಗೆ ಸೂಟೇಬಲ್ ಆಗಿದ್ರ ಅಂದ್ರೆ ಏನ್ ಸೂಟೇಬಲ್ ಅಂತಂದ್ರೆ ಬಾಡಿ ಎಲ್ಲ ಬಿಲ್ಡ್ ಆಗಿರ್ಬೇಕು ದುಡ್ಡಿರ್ಬೇಕು ಜ್ಞಾನ ಬುದ್ಧಿ ತಿಳುವಳಿಕೆ ಇರ್ಬೇಕು ಅಂತಲ್ಲ ಕ್ಯಾರೆಕ್ಟರ್ ಲೈಕ್ನೆಸ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಸ್ವಾರೂಪಕ್ಕೆ ಯಾರು ಹತ್ರವಾಗಿದ್ರು ಅವ್ರದ್ದು ಏನ್ ಮಾಡ್ರು ಇದನ್ನ ಇದನ್ನ ಕೊಟ್ರು ಅದರ ಆ ಗುಣ ಯಾರಲ್ಲಿ ಗೊತ್ತಾಯ್ತು ಅಪೋಸ್ಟಲ್ ಪೌಲಲ್ಲಿ ಇತ್ತು. ಅಪೋಸ್ಟಲ್ ಪೌಲು ಯೇಸು ಕ್ರಿಸ್ತ ಕರಿಬೇಕಾದ್ರೆ ಅವ್ರ ಒಂದು ರೆಸ್ಪಾಂಡ್ ಕೊಡ್ತಾರೆ ಯಾರು ಓದಿದ್ರು ಬೈಬಲ್ ದಯವಿಟ್ಟು ನೀವು ಓದಿ ಅಪೋಸ್ಟಲ್ ಕೊಡ್ತಿರ್ಲಿಲ್ಲ ಹತ್ತೊಂಬತ್ತೈದ್ರಲ್ಲಿ ಬರ್ತಲ್ವರ ಹೇಳ್ತಾರೆ ಅಂತಂದ್ರೆ ಕ್ರೈಸ್ಟ್ ಕಾಣಿಸಿದ ತಕ್ಷಣ ನೀನ್ ಯಾರು ಸ್ವಾಮಿ ಅಂತ ಹೇಳಿದ ತಕ್ಷಣ ಅವ್ರು ಕೊಡಂತ ಉತ್ತರನೇ ಏನಂತಂದ್ರೆ ಐ ಆಮ್ ಕ್ರೈಸ್ಟ್ ಹುಮ್ ದ ಪರ್ಸಿಕ್ಯೂಟೆಸ್ಟ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ನೀನು ಹಿಂಸೆ ಕೊಡಂತ ಯೇಸು ಕ್ರಿಸ್ತನೇ ನಾನು ಅಂತಂದ್ಬಿಟ್ಟು ಅಪೋಸ್ಟಲ್ ಕೊಡ್ತಾರೆ ಒಂಬತ್ತನೇ ಅಧ್ಯಾಯ ಬರ್ತಾರೆ. ಆಗ ಹೇಳ್ತಾರೆ ಏನ್ ಮಾಡ್ಬೇಕು ಸ್ವಾಮಿ ನಡುಕ್ತಾ ಅವ್ರು ಏನಂತ ಕೇಳ್ತಾರೆ ಸ್ವಾಮಿ ನಾನು ಏನ್ ಮಾಡ್ಬೇಕು ಹೇಳಿ ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ ಏನ್ರ ಹೆಂಗ ಗೊತ್ತ ಹೇಳ್ತಾರೆ ನಾನು ಏನ್ ಮಾಡ್ಬೇಕು ಕೇಳಿ ಸ್ವಾಮಿ ನಾನು ಮಾಡ್ತೀನಿ ಇದೆ ಅವ್ರ ನೋಡಿದ ಒಂದು ವಂಡರ್ಫುಲ್ ಕ್ವಾಲಿಟಿ ದೇವ್ರಿಗೋಸ ಎಲ್ಲ ಮಾಡಕ್ ಏನಾಗಿದ್ರು ಏನ್ ಮಾಡ್ಬೇಕು ಹೇಳಿ ಅಷ್ಟೇ ಇಷ್ಟ ದಿನ ಆಗೋಯ್ತಾ ಬಿಟ್ಟಾಕಿ ಅದ್ರ ಈ ಮುಂದೆ ನಾನು ನೀವ್ ಹೇಳದ್ದೇ ಮಾಡ್ತೀನಿ ಅಂದ್ಬಿಟ್ಟು ಇದು ಸಿದ್ಧವಾಗಿರ್ಬೇಕಾದ್ರೆ ಕ್ರೈಸ್ಟ್ ಏನ್ ಮಾಡಿದ್ರು ಇದರಲ್ಲಿ ವಂಡರ್ಫುಲ್ ಆಗಿರಂತ ಒಂದು ವೆಸಲ್ ಆಗಿ ಮಾಡೋದನ್ನ ಅವ್ರು ಕಂಡಿಟ್ಕೊಂಡು ಅದಕ್ಕೆ ನಾವು ಪಾತ್ರೆಗಳ ಬಗ್ಗೆ ಸಬ್ಜೆಕ್ಟ್ ಓದಿರಲ್ಲ ಅದರ ಈ ಪಾತ್ರೆ ಹೆಂಗಿತ್ತು ಜಡಿ ಮಣ್ಣು ದೇವ್ರು ಹೆಂಗೆಲ್ಲ ರೂಪಿಸ್ಬೇಕು ಅಂತಿದ್ರು ಅದು ಆ ರೂಪಣಗೊಂಡೋದಕ್ಕೆ ಏನಾಗಿದ್ರು ಸಿದ್ಧವಾಗಿರೋದಕ್ಕೆ ಈ ಪೊಸಿಷನ್ ಯಾರು ಕೊಟ್ರ ಆ ಪೋಸ್ಟ್ಲ ಪೌಲು ಕೊಟ್ರು. ಇದೇ ತರ ಇವಾಗ ಏನಾಗ್ತಾ ಇದೆ ಸೀಟ್ಗಳು ಖಾಲಿ ಆಗ್ತಾ ಐತೆ ಅವರ ಹೊರಡೆ ಬರೋರು ದೇವ್ರ ಮಕ್ಳು ಏನಾಗ್ತಾ ಇದೆ ಇವಾಗ ಅನೇಕ ಜನಗಳು ಇವರು ನೀವೆಲ್ಲ ಎಷ್ಟು ಜನ ಕೇಳ್ತಾ ಇದ್ದೀರಾ ಎಲ್ಲ ಎಲ್ಲಿ ಕೇಳ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ದೇವ್ರು ನಮ್ಗೆ ಏನ್ ಮಾಡ್ಲಿ ದೇವ್ರು ಒಂದು ಇದ್ರಲ್ಲಿ ನಾವು ಒಂದು ಬರ್ಲಿ ನಮ್ಗೊಂದು ಕ್ರೀಟ ಸಿಕ್ಲಿ ಅಂತ ಕಾಯ್ತಾ ಇದ್ದೀರಾ ಅಲ್ಲರ ಇಲ್ಲಿ ಯಾರಿಗಪ್ಪ ಕ್ರೀಟ ಹೋಗ್ತಾರೆ ಅಂತಂದ್ರೆ ಯಾರು ಕ್ರಿಸ್ತನ್ಗೆ ಹತ್ರವಾಗಿರ್ತಾರೋ ಅವ್ರು ಕ್ರೀಟ ಅಲ್ಲಿ ಮುಂದೆ ಕೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಮೈ ಥಾಟ್ ಇಸ್ ದಟ್ ಇಟ್ ಈಸ್ ನಾಟ್ ಎ ಮ್ಯಾಟರ್ ಬಿಟ್ವೀನ್ ಟೂ ಬಟ್ ದೇ ಆರ್ ಫ್ರಮ್ 20 or 30,000 ಪೀಪಲ್ಸ್ ಟು ಬಿ ಫಿಲ್ಡ್ ಅಂಡ್ ದ ಲಾರ್ಡ್ ಸೀಮ್ಸ್ ಟು ಬಿ ಓಪನಿಂಗ್ ದ ಡೋರ್ಸ್ ಇನ್ ಹಾರ್ಟ್ಸ್ ಆಫ್ ಮೆನಿ ಮೋರ್ ದನ್ ಇನ್ ದ ಪಾಸ್ಟ್ ಫಾರ್ ನೌ ದ ನಾಲೆಜ್ ಆಫ್ ದ ಟ್ರೂತ್ ಇಸ್ ಬೀಂಗ್ ಸ್ಪ್ರೆಡ್ ಅಬ್ರಾಡ್ ಮೋರ್ ದನ್ ಇನ್ ದ ಪಾಸ್ಟ್
And those who are coming in give evidence of being as loyal to the Lord as those who came in the time ago. So if someone of us came in some time ago and have the evidences of our acceptance by him, thank God, take heed that no man take the crown. Watch, for you might lose it. ಹೇಳ್ತಾರೆ ಕೇರ್ಫುಲ್ ಆಗಿರಪ್ಪ ಮೊದಲಕ್ಕಿಂತ ಸತ್ಯ ಏನಾಗ್ತದೆ ಅವ್ರು ಹೊರಡೆ ಜಾಸ್ತಿ ಫಾಸ್ಟ್ ಆಗಿ ಹೋಗ್ತೈತೆ ಭಯಂಕರ ಹೋಗ್ತೈತೆ ಜನಗಳಿಗೆಲ್ಲ ಸತ್ಯ ತಿಳ್ತೈತೆ ಅದ್ರಲ್ಲಿ ನಮ್ಗೇನಪ್ಪ ಪಾಠ ಅಂತಂದ್ರೆ ನೀವು ಎಚ್ಚರಿಕೆ ಆಗಿಲ್ಲಾರೆ ನಾವೆಲ್ಲರೂ ಎಚ್ಚರಿಕೆ ಆಗಿಲ್ಲಾರೆ ನಮ್ಮ ಸೀಟ್ನ ತೆಗೆದು ನಮ್ಮ ತಲೆ ಮೀಟರ್ ಕಿರೀಟ್ ಅಂತ ತೆಗೆದು ದೇವ್ರು ಹೇಳ್ಕೊಡ್ತಾರೆ ಮತ್ತೆ ಅದೇ ಹೇಳ್ತಾರೆ ಪ್ರಕಟಣೆಯಲ್ಲಿ ನಿಮ್ಮ ಜಯಮಾಲೆಯನ್ನು ಯಾರು ಅಪಹರಿಸಿಕೊಳ್ಳದಂತೆ ನೀವೇ ಮಾಡಿ ನೀವು ಯಾರೋ ನೋಡ್ಕೊಳ್ಳಿರಿ ಕೇರ್ಫುಲ್ ಆಗಿರಿ ಯಾಕೆ ನಾವು ಅಯೋಗ್ಯವಾಗಿದ್ಬಿಟ್ರೆ ನಮ್ಮ ಕಿರೀಟ ಅಂತ ತೆಗೆದು ಯಾರು ಕೊಡ್ತಾ ದೇವ್ರು ಇನ್ನೊಬ್ರು ಕೊಡಕ್ಕೆ ದೇವ್ರು ಯಾವತ್ತೂ ಏನ್ ಮಾಡ್ತಾರೆ ಕಾಯ್ತಾರ ಅದಕ್ಕೆ ನೋಡ್ಬೇಕು ಹೆಮ್ಮೆ ಪಡ್ಬಾರ್ದು ದೇವ್ರ ಮಕ್ಕಳು ಆದಷ್ಟು ತಗ್ಗಿಸ್ಕೊಂಡು ಏನಂದ್ರೆ ಕ್ರೈಸ್ಟ್ ಲೈಕ್ನೆಸ್ ಗೆ ಡೆವಲಪ್ ಆಗೋದಕ್ಕೆ ಮಾಡಕ್ ನಾವು ನಾವು ಆದಷ್ಟು ಮಾಡಕ್ ನಾವು ಪ್ರಯತ್ನ ಮಾಡಬೇಕು ಅದಕ್ಕೆ ಅಲ್ಲಿ ನೋಡಿ ಅಲ್ಲಿ ಹೇಳ್ಬೇಕಾರೆ ಇನ್ನೊಂದು ಒಂದು ಪಾಯಿಂಟ್ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಅಂದ್ರೆ ಫಾರ್ ಯು ಮೈಟ್ ಲೂಸ್ ಇಟ್ ನೀವು ಹುಷಾರಾಗಿಲ್ಲ ಅಂದ್ರೆ ಕಳ್ಕೊಳಕ್ಕೆ ತುಂಬಾ ಸಾಧ್ಯತೆಗಳಿದೆ ಅದಕ್ಕೆ ಹೇಳ್ತಾರೆ ದ ಫ್ಯಾಕ್ಟ್ ದಟ್ ಯು ವೇರ್ ಇನ್ ಪ್ರೂವ್ಸ್ ನಥಿಂಗ್ ಫಾರ್ ಯು ಮೈಟ್ ಬಿ ಕ್ಯಾಸ್ಟ್ ಔಟ್ ವಿಚ್ ವಿಲ್ ಬಿ ಡನ್ ಇಫ್ ಯು ಡು ನಾಟ್ ಡೆವಲಪ್ ಅಂಡ್ ಕಂಟಿನ್ಯೂ ಟು ಬಿ ಕಾನ್ಸಿಕ್ರೇಟೆಡ್ ಟು ದ ಲಾರ್ಡ್ ಲೆಟ್ ಅಸ್ ಡೂ ವಿತ್ ಅವರ್ ಮೈಂಡ್ ವಾಟ್ ಅವರ್ ಹ್ಯಾಂಡ್ಸ್ ಫೈನ್ ಟು ಡೂ ಅಂಡ್ ಅಪ್ಲೈ ದ ಟ್ರೂತ್ ಟು ಅವರ್ ಓನ್ ಹಾರ್ಟ್ಸ್ ಅಂಡ್ ಲೈಫ್ಸ್ ಅದಕ್ಕೆ ಹೇಳ್ತಾರೆ ಏನ್ರಿ ನಾವು ಹೊರಗಡೆ ಬಂದ್ಬಿಟ್ಟಿದೀರಿ ಅಂತ ಅಂದ್ಬಿಟ್ಟು ಏನೇನು ಗ್ಯಾರಂಟಿ ಇಲ್ಲ ಯಾವಾಗ ಬೇಕೋ ಕೈ ಕಾಲು ಕಟ್ಟಕ್ಕೆಲ್ಲ ಹಾಕೋದು ಹೊರಗಡೆ ಹಾಕೋದು ಅಲ್ಲಿ ನೋಡ್ತೀರಿ ಔತಂದಲ್ಲಿ ಅಂತ ವ್ಯಕ್ತಿನ ಏನ್ ತಂದ್ರು ಕೈ ಕಾಲ ಕಟ್ಟಕ್ಕೆಲ್ಲಕ್ಕೋ ಕತ್ಲೆ ಕತ್ಲೆಗೆ ಹಾಕ್ಬಿಡು ಗೋಳಾಟ ಕಟ ಕಟ್ಟನೆ ಅಲ್ಲಿ ಕಡೆ ಇರ್ತಾರೆ ಲೋಕಕ್ಕೆ ಹಾಕ್ಬಿಡ್ತಾರೆ ನನ್ನ ಸತ್ಯಕ್ಕೆ ಬಂದ್ಮೇಲೆ ಸತ್ಯ ಪಕ್ಕದ ಬಾಳಂಗ ಏನಾಗಿರ್ಬೇಕು ದೇವ್ರ ಮಕ್ಕಳು ಇರ್ಬೇಕು ಸತ್ಯ ಪಕ್ಕದ ಬಾಳ್ ಅಂತಂದ್ರೆ ನಮ್ಮನ್ನ ತೆಗೆದು ಎಲ್ಲ ಹಾಕ್ತಾರೆ ಇಲ್ಲೇ ಆಗ್ಬಿಟ್ಟು ಯಾವಾಗ ರೆಡಿ ಆಗಿದ್ದಾರೆ ದೇವ್ರು ಕತ್ಲೆಲ್ಲ ಹಾಕಕ್ಕೆ ಕತ್ಲಿಂದ ಬೆಳೆದಿರ್ಬೇಕು ತಿರ್ಗ ಕತ್ಲಕ್ಕೆ ಹೋಗಕ್ಕೆ ನಾವು ಆಸೆ ಪಟ್ಟ ಅವಾಗ ಅಲ್ಲೇ ಏನ್ ಮಾಡ್ತಾರೆ ದೇವ್ರನ್ನ ಹಾಕ್ಬಿಡ್ತಾರೆ ಅದಕ್ಕೆ ನೋಡ್ಬೇಕು ಏನಪ್ಪ ಅಂದ್ರೆ ಇಫ್ ಯು ಡೋಂಟ್ ಡೆವಲಪ್ ಕ್ರೈಸ್ಟ್ ಲೈಕ್ನೆಸ್ ಕ್ರಿಸ್ತನ ಸ್ವಾರೂಪ್ಯ ನಮ್ಮ ಹೃದಯಗಳಲ್ಲಿ ಆಗದೇ ಇದ್ರೆ ಏನೋ ಪ್ರಯೋಜನ ಅದಕ್ಕೆ ನೋಡ್ಬೇಕಂತ ಹೇಳ್ತಾರೆ ಪೂರ್ಣ ಶಕ್ತಿಯಿಂದ ನಾವು ಏನ್ ಮಾಡೋಣ ನಾವು ಏನ್ ಮಾಡೋಣ ಸತ್ಯನ ನಮ್ಮ ಹೃದಯಕ್ಕೆ ಏನ್ ಮಾಡೋಣ ಅಪ್ಲೈ ಮಾಡೋಣ ನಮ್ಮ ಜೀವಕ್ಕೆ ಏನ್ ಮಾಡೋಣ ನಾವು ಅಪ್ಲೈ ಮಾಡೋಣ ಹೇಳ್ತಾರೆ ನಮ್ಮ ಜೀವಿತದಲ್ಲಿ ಸತ್ಯದ ಪಕ್ಕ ನಾವು ನಡ್ಕೊಂಡಿಲ್ಲ ಅಂತಂದ್ರೆ ಏನೋ ಪ್ರಯೋಜನ ಇಲ್ಲ ಸತ್ಯ ಕೇಳಿ ಅದಕ್ಕೆ ಹೇಳ್ತಾರೆ ಏನ್ರಿ ಕಾನ್ಸಿಕ್ರೇಷನ್ ಮಾಡಿರೋದು ಎಲ್ಲಾರು ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡಕ್ ಕಾಯ್ತಾ ಇರ್ತಾರೆ ಅವ್ರ ಆದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಾಗಿದೆ ಅಲ್ಲಿದೆ ಯಾರೋ ಒಂದು ಕಾನ್ಸಿಕ್ರೇಷನ್ ಮಾಡ್ತಾ ನಾವು ಕಾನ್ಸಿಕ್ರೇಷನ್ ಮಾಡೋದ್ರಿಂದ ನಮ್ಮ ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡ್ಬೇಕು ಅಂತೇನಿಲ್ಲ ಏನೂ ಇಲ್ಲ ಅದಕ್ಕೆ ನಾವು ನೋಡ್ಬೋದಲ್ವಾ ಏನ್ರಿ ಲೋಕದಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ ಅಲ್ಲಿ ಬ್ಯಾಪ್ಟಿಸಮ್ ಅಂತ ತಗೊಂತಾರೆ ಸಿನ್ಸಿಯರಿಗೆ ಇಟ್ಲೋ ಜನ ತಗೊಂತಾರೆ ಯಾಕೆ ದೇವ್ರು ಅಕ್ಸೆಪ್ಟ್ ಮಾಡೋದಂದ್ರೆ ಅದು ಸತ್ಯದ ಪ್ರಕಾರ ಏನಾಗಿಲ್ಲ ಅಲ್ಲಿಲ್ಲ ಅದಕ್ಕೆ ದೇವ್ರು ನಮ್ಗಿಂತ ಒಂದು ಸತ್ಯ ಕೊಟ್ಟಿರ್ಬೇಕು ದೇವ್ರಿಗೆ ನಾವೇನ್ ಮಾಡ್ಬೇಕು ಯೋಗ್ಯವಾಗಿ ಬಾಳ್ಬೇಕು ನಮ್ಮ ಕೀಟನ ಬೇರೆಯವ್ರು ಎತ್ಕೊಂಡು ಎತ್ತಿಲ್ಲಂಗಿರ್ಬೇಕು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅದಕ್ಕೆ ಓದ ನೋಡಿದ್ದೆ ಪ್ರಕಟಣೆ ಬರ್ತದ ರೆವಲೇಷನ್ 2 ರೆವಲೇಷನ್ 3:10 ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಬೇಗನೆ ಬರುತ್ತೇನೆ ನಿನಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ನೋಡ್ರ ಯಾರು ನಿಮ್ಮ ಜಯಮಾಲೆಯನ್ನು ಅಪಹರಿಸಿಕೊಳ್ಳಿರಿ ನೀವು ತುಂಬಾ ಜಾಗರೂಕತೆ ಅದರ ಅನ್ನ ಕರ್ತವ್ಯ ಪ್ರತಿಯಾದ ಸೋದರ ಸೋದರಿಗಳೇ ಏನ್ರ ಇವತ್ತು ಎರಡು ಕ್ವಶನ್ ನೋಡಿರಿ ಅದರ ನಾವು ಇಲ್ಲಿ ನಿಲ್ಸ್ಬಿಡೋಣ ಬರೋಂತ ಒಂದು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಎರಡು ಮೂರು ಕ್ವಶನ್ಸ್ ಏನ್ ಮಾಡೋಣ ನಾವು ನೋಡೋಣ ಓಕೆನಾ ಇದೆಲ್ಲರೂ ಯೂಸ್ಫುಲ್ ಆಗಿತ್ತಲ್ಲ ಹೌದು ಓ ಬ್ರದರ್ ಸೊ ದೇವ್ರ ನಿಮ್ಗೆಲ್ಲ ಹಾ ಬ್ರದರ್ ಹೌದು ಥ್ಯಾಂಕ್ ಯು